ನಥಿಂಗ್ ಇಸ್ ಇಸ್ ಮನಿ ಮನಿ ಟೈಮ್ ಐ ವಾಂಟ್ ಟು ಹೆಲ್ಡ್ ಅಪ್ ಎನಿ ಸೀಕ್ರೆಟ್ ಯು ಲಕ್ಷ ಆವಾಗ ಮ್ಯೂಚುವಲ್ ಫಂಡ್ ಟೂಸಂಡ್ ಫೈವ್ ಸಿಕ್ಸ್ ಹತ್ತರಲ್ಲಿಂದ ಆರೂವರೆ ಲಕ್ಷ ರೂಪಾಯಿ ತೆಗೆದು ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಕಾಸ್ ಮೈ ಮದರ್ ಇಸ್ ಅ ಸೀನಿಯರ್ ಸಿಟಿಸನ್ ಅವರ ಹೆಸರು ನನ್ನ ಅಕೌಂಟ್ ಓಪನ್ ಮಾಡಿ ಸೆವೆನ್ ಪಾಯಿಂಟ್ ಫೈವ್ ಟು ಸೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ವರೆಗೂ ಟಚ್ ಮಾಡಿ ನಾನೆಲ್ಲ ಮಾಡೋಕ್ಕಾಗಿದ್ದ ನನ್ನ ಕಾರಣನೇ ನನ್ನ ತಾಯಿಯವರ ಹೆಸರು ಸೀನಿಯರ್ ಚಿಕ್ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಳ್ಳಿ ಕೆಲವು ಲಕ್ಷಗಳು ನಿಮಗೆ ಒಟ್ಟಿಗೆ ಸೇರಿದಾಗ ಒಂದು ಮನೆ ಬ್ಯೂಟಿಫುಲ್ ಆಗಿ ಸಾಲ ಮಾಡ್ಕೊಂಡು ಸೈಟ್ ತಗೊಂಡ್ರೆ ಮನೆ ಹೇಳಿ ಕಟ್ತೀನಿ ಭೂಮಿ ಇರೋದು ಅಷ್ಟೇ ಕೊಳ್ಳೋರು ಜಾಸ್ತಿ ಆಗ್ತಾ ಇದ್ದಾರೆ ವಿನೋದ್ ಮಾಡ್ತಾ ಮಾಡಿ ಏನೋ ನಮಸ್ಕಾರ ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್ ನಾನು ಅಭಿಷೇಕ್ ರಾಮಪ್ಪ ಇದೇನು ಔಟ್ಡೋರ್ ಅಲ್ಲಿ ಕಂಡು ಬರ್ತಿದ್ದಾನೆ ಸಾಮಾನ್ಯ ಸ್ಟುಡಿಯೋದಲ್ಲಿ ಕಾಣಿಸ್ತಿದ್ದ ಬೇರೆ ಬೇರೆ ಫಿನಾನ್ಸ್ ವಿಷಯಗಳನ್ನ ಡಿಸ್ಕಸ್ ಮಾಡ್ತಿದ್ದ ಅಂತ ಯೋಚನೆ ಮಾಡ್ತಿರ್ಬೋದು ಇವತ್ತು ಒಬ್ಬ ವಂಡರ್ಫುಲ್ ಗೆಸ್ಟ್ ಅನ್ನು ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಹಣಕಾಸಿನ ಮ್ಯಾನೇಜ್ಮೆಂಟ್ ಅನ್ನೋದು ಇವರಿಂದ ನೀವು ಕಲೀಲೇಬೇಕು ಅಷ್ಟು ಇಂಪಾರ್ಟೆಂಟ್ ಯಾಕೆ ಅಂದರೆ ನೀವು ಸರಿಯಾಗಿ ಬ್ಯಾಲೆನ್ಸ್ ಮಾಡಿದ್ದೇ ಆದರೆ ಸರಿಯಾಗಿ ದುಡ್ದಿದ್ದನ್ನು ಹಣನೂ ನಿಮಗಾಗಿ ದುಡಿಬೇಕು ಅಂತ ನೀವು ಸೋಮಾರಿ ಆಗೋಕ್ ಬಿಟ್ಟಿಲ್ಲ ಅಂತಂದ್ರೆ ನೀವು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ಬೋದು ಎಕ್ಸಾಂಪಲ್ ಲೀಲಾವತಿ ಅಮ್ಮನವರು ಎರಡು ಆಸ್ಪತ್ರೆ ಕಟ್ಸೋದಕ್ಕೆ ಸಾಧ್ಯ ಆಯಿತು ಅವರು ಕಷ್ಟದಲ್ಲಿದ್ದರು ಬೇರೆ ಬೇರೆ ಥರದ ಕಾರ್ಪಣ್ಯಗಳನ್ನು ನೋಡಿದ್ರು ಆದರೂ ಸಮಾಜಕ್ಕಾಗಿ ಕೊಡೋದಕ್ಕೆ ಸಾಧ್ಯ ಆಯಿತು ಇದೆಲ್ಲ ಆಗಬೇಕು ಅಂದರೆ ಅವರ ಪರ್ಸನಲ್ ಫಿನಾನ್ಸ್ ಅಷ್ಟು ಸ್ಟ್ರಾಂಗ್ ಇತ್ತು ಸೊ ನಮ್ಮ ಜೊತೆಗಿರೋದು ವಿನೋದ್ ರಾಜ್ ಅವರು ಹಿರಿಯ ನಟರು ಲೀಲಾವತಿ ಅವರ ಪುತ್ರ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಮ್ಮಿಂದ ಇಡೀ ರಾಜ್ಯ ಕಲಿಬೇಕಾಗಿರೋ ವಿಷಯ ಸರ್ ಇದು ಹೆಂಗೆ ನೀವು ಹಣಕಾಸಿನ ಮ್ಯಾನೇಜ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಅನೇಕರಿಗೆ ಪ್ರಶ್ನೆಗಳಿದ್ದಾವೆ ಕಷ್ಟಪಟ್ಟು ದುಡ್ದಿದ್ದೀರಿ ಇನ್ವೆಸ್ಟ್ ಮಾಡಿದ್ದೀರಿ ಅದಕ್ಕೆ ನಮ್ಮ ಕಣ್ಣು ಮುಂದೆ ಈ ತೋಟ ಎಕ್ಸಾಂಪಲ್ ಆಗಿ ಒಂದು ಜೀವಂತ ನಿದರ್ಶನವಾಗಿದೆ ಎಷ್ಟೋ ಜನಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಥವಾ ಕೈ ಸುಟ್ಕೊಂಡ ಮೇಲೆ ಕಲ್ತ್ಕೊಂಡ್ರು ಅನ್ನೋದಿರುತ್ತೆ ಹಣಕಾಸಿನ ವಿಷಯದಲ್ಲಿ ಎಲ್ರಿಗೂ ಅದು ನಿಮ್ಮ ವಿಷಯದಲ್ಲಿ ಹೇಗೆ ಅಮ್ಮನವರಿಂದ ಹಣದ ಪಾಠದ ಬಗ್ಗೆ ಮಾತಾಡಿ ಖಂಡಿತ ಕಾರಣನೇ ಅಮ್ಮ ಮೈನ್ ನನಗೆ ಈ ವಿಷಯದಲ್ಲಿ ನನಗೆ ಬೋಧನೆ ಮಾಡಿದ್ದವರು ನನ್ನ ತಾಯಿಯವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಪ್ರಾರಂಭದಲ್ಲಿ ನೋಡು ನಿನ್ನತ್ರ ಹತ್ತು ರೂಪಾಯಿ ಇದೆ ಅಂತ ಹೇಳಿದ್ರೆ ಹತ್ತು ರೂಪಾಯಿ ಖರ್ಚು ಮಾಡಕ್ಕೆ ನಿನ್ನತ್ರ ಇದು ಇರೋದಲ್ಲ ಅದ ಅರ್ಥ ಮಾಡ್ಕೋ ಫಸ್ಟ್ ಅಂತ ಓಕೆ ಹತ್ತು ರೂಪಾಯಿ ಇಲ್ಲಿ ನಾ ಹತ್ತು ರೂಪಾಯಿ ಅಂತ ನಿಮ್ಗೆ ಹೇಳುವಂತದ್ದು ಎಷ್ಟೋ ಜನರ ಹತ್ರ ಅದು ಹತ್ತು ಕೋಟಿ ಆಗ್ಬೋದು ಕೆಲವೊಬ್ರು ಹತ್ರ ಅದು ಒಂದು ಕೋಟಿ ಆಗ್ಬೋದು ಕೆಲವೊಬ್ರು ಹತ್ರ ಅದು ಐವತ್ತು ಲಕ್ಷ ಆಗ್ಬಹುದು ಕೆಲವೊಬ್ಬರ ಹತ್ರ ಹತ್ತು ಲಕ್ಷ ಆಗ್ಬೋದು ಹಾಗನ್ಕೋಣ ಈಗ ಹತ್ತು ರೂಪಾಯಿನ ನಾನು ಏನು ಮಾಡಬೇಕು ಅನ್ನುವಂಥದ್ದು ನಮ್ಮ ತಾಯಿಯವರು ಮೇಯ್ನ್ ಪಾಠ ಅದು ಓಕೆ ಹತ್ತರಲ್ಲಿ ಆರರಿಂದ ಆರೂವರೆ ಲಕ್ಷ ರೂಪಾಯಿ ಅಥವಾ ಆರೂವರೆ ತೆಗೆದು ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂತಾರೆ ಹೇಗೆ ಇನ್ವೆಸ್ಟ್ಮೆಂಟಲ್ಲಿ ಆಗ್ತೀರಾ ಆರೂವರೆ ರೂಪಾಯಿನಲ್ಲಿ ಒಂದು ಎರಡು ಎಷ್ಟು ಆ ಯೋಗ್ಯತೆ ಅನುಸಾರ ಎರಡು ರೂಪಾಯಿ ಸರ್ ಎರಡು ರೂಪಾಯಿಯಷ್ಟು ಕೆಲವೊಬ್ರು ಎಕರೆಗಟ್ಟಲೆ ಜಮೀನು ಜಮೀನ್ ಜಮೀನು ಯಾಕೆ ತೆಗಿಬೇಕು ಯಾಕೆ ತೆಗಿಬಾರ್ದು ಯಾರಿಗೆ ಯಾವ ರೀತಿ ಜಮೀನು ಬೇಕು ಯಾವ ರೀತಿ ಜಮೀನು ಬೇಡ ಓಕೆ ಈಗ ನೀವು ಒಬ್ಬ ಬಿಸ್ನೆಸ್ ಮ್ಯಾನು ನಾನು ಇಂಪ್ರೂವ್ ಆಗಬೇಕು ಏನಾದರೂ ಮಾಡಬೇಕು ಆ ಥರ ಮಾಡಬೇಕು ಅಂದಾಗ ಒಂದು ಹೈ ಲೆವೆಲ್ ರೇಂಜ್ನವರು ಏನು ಥಿಂಕ್ ಮಾಡಬೇಕು ಇಲ್ಲಿ ಫ್ಯೂಚರ್ ಏನಾದರೂ ಇಂಡಸ್ಟ್ರಿಯಲ್ ಪ್ರಪೋಸಲ್ಗೆ ಸೈಟ್ಸ್ ಇದೆಯಾ ಸರ್ಕಾರದ್ದು ಓಕೆ ಅದು ಲೀಸ್ ಕೊಡ್ತಾರಾ ಲೀಸ್ ಕೊಟ್ಟರೆ ಅಗೇನ್ ಯು ವಿಲ್ ಮೇ ಬಿ ಗೆಟ್ ದ ಅಮೌಂಟ್ ಬ್ಯಾಕ್ ಆರ್ ಮೇ ಬಿ ಯು ಲರ್ನ್ ಮೋರ್ ದೆನ್ ಟ್ರಿಬಲ್ ದ ಲೀಸ್ ಓಕೆ ಒಂದು ಅದಾಗುತ್ತೆ ಎರಡನೇದು ಇಲ್ಲ ಕೊಂಡ್ಕೊತೀರಾ ಅದು ವರ್ತಾಗುತ್ತೆ ಕೊಂಡ್ಕೊಳ್ಳೋದೇ ನೀವು ಜಾಸ್ತಿ ಕೊಂಡ್ಕೊಂಬಿಟ್ರೆ ಏನಾಗುತ್ತೆ ಕೆ ಐ ಡಿ ಬಿ ಅವರು ಯಾರಾದರೂ ಬಂದದನ್ನ ಅಕ್ವೈರ್ ಮಾಡಿದಾಗ ಆ ದುಡ್ಡು ನಿಮಗೆ ಬರುತ್ತೆ ಯೋ ಬೇಕಾಗಿರೋದು ನೀವು ಉಳಿಸ್ಕೊಳ್ಳಬಹುದು ಏನಾದರೂ ಮಾಡಬಹುದು ಅದರಲ್ಲಿ ಜೀವನಾನುಂತಿದೆ ಓಕೆ ಇದು ಒಂದು ಕಾನ್ಸೆಪ್ಟ್ ಇದು 20% ಅಣ್ಣ ಹಾ ನೆಲದ ಮೇಲೆ ಹಾಕೋದಾದೆ ಆಯ್ತು ಎರಡು ರೂಪಾಯಿ ಆಯ್ತು ಅಲ್ಲಿ ಇನ್ನ ಎರಡು ರೂಪಾಯಿ ಏನು ಮಾಡಬೇಕು ಅಥವಾ ಮೂರು ರೂಪಾಯಿ ಏನು ಮಾಡಬೇಕು ಲಿಕ್ವಿಡಿಟಿ ನಮಗೆ ಬೇಕು ಓಕೆ ಕಷ್ಟ ಅಂದ್ರೆ ಕೈಗೆ ಸಿಗಬೇಕು ಹಾ ಲಿಕ್ವಿಡಿಟಿ ಈಗ ನಾನು ಹೇಳಿದ ನಿಮಗೆ 6 ರೂಪಾಯಿ ಅದರಲ್ಲಿ ಎರಡು ರೂಪಾಯಿ ಇತ್ತು ಹೌದು ಇನ್ನ ಇನ್ನು 4 ರೂಪಾಯಿ ಇದೆ ಹೌದು 4 ರೂಪಾಯಿನಲ್ಲಿ ಅರೌಂಡ್ ನೂರು ರೂಪಾಯಿ ನಿಮಗೆ ಲಿಕ್ವಿಡಿಟಿ ಪ್ರೊಸೆಸ್ಗೆ ಹೇಗೆ ಮಾಡಬೇಕು ಓಕೆ ಒಂದು ನೀವು ರೆಗ್ಯುಲರ್ ಇನ್ಕಮ್ ಬರ್ತಕ್ಕಂಥ ಕೆಲಸ ಮಾಡಬೇಕು ಓಕೆ ರೆಗ್ಯುಲರ್ ಇನ್ಕಮ್ ಅಂತ ಹೇಳಿದ್ರೆ ಮಂತ್ಲಿ ಇನ್ಕಮ್ ಅದು ರೆಗ್ಯುಲರ್ ಅಂದರೆ ಮಂತ್ಲಿ ತಿಂಗಳಿಗೆ ನಮ್ಮೆಲ್ಲರಿಗೂ ಬರೋದು ಪರಿಸ್ಥಿತಿಗಳು ಸೊ ಮಂತ್ಲಿ ಇನ್ಕಮ್ ಏನು ಮಾಡ್ಬೋದು ಎಷ್ಟು ಥರ ಜಾಗ್ಗಳಿದೆ ಮಂತ್ಲಿ ಇನ್ಕಮ್ಗೆ ಓಕೆ ನಮ್ಮ ಆಡಿಟರ್ಸು ಒಂದು ಮಿಸ್ಟರ್ ಭೋಗ್ ಇನ್ನೊಂದು ಅಕೌಂಟಿಂಗು ಪ್ರತಿ ಆಡಿಟಿಂಗ್ ಎರಡು ಮಿಸ್ಟರ್ ಕೊಲ್ಲೂರು ಇನ್ನೊಂದು ನನಗೆ ಫೈನಾನ್ಷಿಯಲ್ ಅಡ್ವೈಸರು ವೆರಿ ಸೀನಿಯರ್ ಸೆವೆಂಟಿ ಟು ಸೆವೆಂಟಿ ತ್ರೀ ಐತಿ ಮಿಸ್ಟರ್ ರವೀಂದ್ರನ್ ಹೇಳೋದು ಏನು ಅಂತ ಹೇಳಿದ್ರೆ ನೋಡ್ರಿ ಫಸ್ಟ್ ಯಾವುದು ನಿಮಗೆ ಬರುತ್ತೆ ಈ ದುಡ್ಡು ಯಾವತ್ತಕ್ಕೆ ಬೇಕು ಅದರಲ್ಲಿ ಒಂದು ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಬರುತ್ತೆ ಪೋಸ್ಟ್ ಆಫೀಸಲ್ಲಿ ಗಂಡ ಹೆಂಡತಿ ಇದ್ದರೆ ನನ್ನ ಅಂದಾಜಿಗೆ ಹದಿನೆಂಟು ಲಕ್ಷ ಆಗ್ಬೋದು ಹದಿನೆಂಟು ಲಕ್ಷಕ್ಕೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು ನನ್ನ ಅಂದಾಜಿಗೆ ಒಂದು ಹತ್ತು ಸಾವಿರ ಟಚ್ ಆಗ್ಬೋದು ಮೇ ಒಂಬತ್ತು ಸಾವಿರ ಹತ್ತು ಸಾವಿರ ತಿಂಗಳಿಗೆ ತೆಗೆದು ಡ್ರಾ ಮಾಡಿದ್ರು ಬದಲು ನನ್ನ ತಾಯಿಯವರು ಹೇಳೋರು ಏನು ಮಾಡ್ತಾ ಇದ್ರು ಅಂದರೆ ಮೂರು ತಿಂಗಳಿಗೆ ಕ್ವಾರ್ಟರ್ಲಿ ತೆಗಿರಿ ನಾಲ್ಕು ಕ್ವಾರ್ಟರ್ಸು ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ ಏಯ್ಟ್ ತ್ರೀ ಆರ್ ಅರೌಂಡ್ ನೈನ್ ತ್ರೀ ಸಾರ್ ಟ್ವೆಂಟಿ ಸೆವೆನ್ ತೌಸಂಡೋ ಏಟ್ ತ್ರೀ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಬರುತ್ತೆ ಓಕೆ ಓಕೆ ಆಮೇಲೆ ಮನೆಯಲ್ಲಿ ಹಿರಿಯ ನಾಗರಿಕರು ಇರ್ತಾರೆ ಹಿರಿಯ ನಾಗರಿಕರಿಗೆ ಪೋಸ್ಟ್ ಆಫೀಸಲ್ಲಿ ಮೂವತ್ತು ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಇದೆ ಹಾಂ ಅದು ಅದೇ ಅರೌಂಡ್ ನಿಮಗೆ ಅರೌಂಡ್ ಏಯ್ಟ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಬರ್ಬೋದು ಅದು ಕೂಡ ನಿಮಗೆ ತರ್ಟಿ ಲ್ಯಾಕ್ಸ್ಗೆ ಅರೌಂಡ್ ಅರೌಂಡ್ ರಫ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಸೆವೆಂಟೀನ್ ತೌಸಂಡ್ ಬರ್ಬೋದು ನಾನು ಎಕ್ಸಾಕ್ಟ್ ಫಿಗರ್ ಹೇಳ್ತೇನೆ ಓಕೆ ಐನೂರು ಸಾವಿರ ಅಂದಾಜು ಸೆವೆಂಟೀನ್ ಇಂಟು ತ್ರೀ ಹಾಕಿರಿ ಓಕೆ ಸೆವೆನ್ ಇಂಟು ಸೆವೆಂಟೀನ್ ಏನಿದೆ ತರ್ಟಿ ಪ್ಲಸ್ ಸೆವೆನ್ ತ್ರೀ ಸರ್ ಟ್ವೆಂಟಿ ಫಿಫ್ಟಿ ಒನ್ ತೌಸಂಡ್ ಅದೊಂದು ಇರುತ್ತೆ ಟುಗೆದರ್ ಗಂಡ ಹೆಂಡತಿ ಓಕೆ ಹಾಂ ಇದು ಒಂದು ನೈನ್ ಪಾಯಿಂಟ್ ಫೈವ್ ಟೆನ್ ತೌಸಂಡ್ ಅಥವಾ ಟೆನ್ ತೌಸಂಡ್ ಇಟ್ಕೊಡಿ ಇದು ಒಂದು ತರ್ಟಿ ತೌಸಂಡ್ ತರ್ಟಿ ಪ್ಲಸ್ ಫಿಫ್ಟಿ ಒನ್ ಏಯ್ಟಿ ಒನ್ ತೌಸಂಡ್ ಆಯಿತು ಯಾಕೆ ನಾವು ಹಿರಿಯ ನಾಗರಿಕರಿಗೆ ನಾವು ಬೆಲೆ ಕೊಡಬೇಕು ಅವರಿಂದ ನಮ್ಗೆ ಜೀವನ ಇದೆ ಅಂತ ಹೇಳ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರು ಸೀನಿಯರ್ ಸಿಟಿಸನ್ ಸ್ಕೀಮ್ನ ಮಾಡಿದ್ರು ಅಟಲ್ ಪೆನ್ ಯೋಜನೆ ನಮ್ಗೆ ಅದು ಬರ್ತಾ ಇರುತ್ತೆ ಸೀನಿಯರ್ ಸಿಟಿಸನ್ ಸ್ಕೀಮ್ ನನ್ನ ತಾಯಿಯವರು ಮೊನ್ನೆವರೆಗೂ ಬದುಕಿದ್ದು ಅವರ ಹೆಸರಲ್ಲಿ ನಾವು ಊಟ ಮಾಡಿದ್ದೀವಿ ಅವರು ಓಡಾಡಲಿಲ್ಲ ಮಾಡಲಿಲ್ಲ ಏನೂ ಇಲ್ಲ ಅಂದರೂ ಕೂಡ ಆ ಹೆಸರಿಗೆ ಅವ್ರು ಹಾಕಿರೋ ಸೈನಿಗೆ ಅನ್ನ ಸಿಕ್ಕಿದೆ ನಾನು ಅದನ್ನು ತುಂಬ ದೊಡ್ಡದಾಗಿ ತಗೊಳ್ತೀನಿ ಇವರೇ ದೇವರು ಎಷ್ಟು ಲಕ್ಷಗಳು ಎಷ್ಟು ಕೋಟಿಗಳು ಏನಾದರೂ ಕೊಡಲಿ ಆ ಒಂದು ಕಷ್ಟದ ಕಾಲದಲ್ಲಿ ಅಮ್ಮವ್ರ ಹೆಸರು ಮೇಲೆ ಸೀನಿಯರ್ ಸಿಟಿಸನ್ ಸ್ಕೀಮ್ನಲ್ಲಿ ಇವತ್ತು ನಾನು ಎಂದೋ ಇವತ್ತು ಕಲಾವಿದರಿಗೆ ನಾನು ಕಳಿಸಿದ್ದೀನಿ ಬಿಕಾಸ್ ಮೈ ಮದರ್ ಇಸ್ ಅ ಸೀನಿಯರ್ ಸಿಟಿಸನ್ ಅವರ ಹೆಸರು ನನ್ನ ಅಕೌಂಟ್ ಓಪನ್ ಮಾಡಿ ಸೆವೆನ್ ಪಾಯಿಂಟ್ ಫೈವ್ ಟು ಸೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ವರೆಗೂ ಟಚ್ ಮಾಡಿ ನಾನೆಲ್ಲ ಮಾಡೋಕ್ಕಾಗಿದ್ ನ ಕಾರಣನೇ ನನ್ನ ತಾಯಿಯವರು ಸೀನಿಯರ್ ಸಿಟಿಸನ್ ಅವರಿಂದ ಅಷ್ಟು ಒಳ್ಳೇದು ಮಾಡೋಕ್ಕಾಯ್ತು ದಿಸ್ ಇಸ್ ಒನ್ ಪೋರ್ಷನ್ ತರ್ಟಿ ಪರ್ಸೆಂಟ್ ಅದು ಇದು ಬಿಟ್ಟರೆ ನಿಮಗೆ ಜಾಸ್ತಿ ದುಡ್ಡಿರೋರಿಗೆ ಆರ್ ಬಿ ಐ ಬಾಂಡ್ಸ್ ಇದೆ ಪ್ರತಿ ಆರು ತಿಂಗಳಿಗೆ ಬಡ್ಡಿ ಬರುತ್ತೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಟು ಏಟ್ ಪರ್ಸೆಂಟ್ ಅದು ಆರ್ ಬಿ ಐ ಬಾಂಡ್ಸ್ ಆಗ್ತಾಯ್ತು ಅದು ಒಂದಿದೆ ಆಮೇಲೆ ಎಲ್ ಐ ಸಿ ಎಲ್ ಐ ಸಿ ಮಂತ್ಲಿ ಇನ್ಕಮ್ ಸ್ಕೀಮು ಎಲ್ ಐ ಸಿ ಬಚತ್ ಅಂತ ಹೇಳ್ತಾರೆ ಆಮೇಲೆ ಎಲ್ ಐ ಸಿ ಎಸ್ ಐ ಪಿ ಒಂದಿದೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಮೇಲೆ ಎಲ್ ಐ ಸಿ ಇದು ಮ್ಯೂಚುವಲ್ ಫಂಡ್ ಇದೆ ಸರಿನಾ ಇದೆಲ್ಲಾನು ನೀವು ಅದು ನಲ್ಲಿ ಹೋಗ್ತಾ ಇದ್ರೆ ನಿಮಗೆ ಡಬಲ್ ಆಗುತ್ತೆ ಇಲ್ಲ ನನಗೆ ಅಸಲು ಬೆಳಿಬೇಕು ಬಡ್ಡಿನೂ ಬೆಳಿಬೇಕು ಅಂದರೆ ಆವಾಗ ಏನು ಮಾಡಬೇಕು ಅಸಲ್ ಅಲ್ಲೇ ಅಕ್ಯುಮುಲೇಟ್ ಆಗಲಿ ಪ್ರಿನ್ಸಿಪಲ್ ಜೊತೆಯಲ್ಲಿ ಸ್ವಲ್ಪ ಬಡ್ಡಿ ತಗೊಳ್ಳಿ ಈಗ ಒಂದು ಯಾವುದೋ ದುಡ್ಡು ಹಾಕ್ಬಿಟ್ಟು ಒಂದು ಹತ್ತು ಸಾವಿರ ಅದ್ರಲ್ಲಿ ಬರುತ್ತೆ ಅಂದ್ರೆ ಐದು ಸಾವಿರ ಅದ್ರಲ್ಲಿ ಬಿಡ್ರಿ ಐದು ಸಾವಿರ ತಗೊಳ್ಳಿ ಇಲ್ಲ ಮೂರು ಸಾವಿರ ಬಿಡ್ರಿ ಏಳ್ ಸಾವಿರ ತಗೊಳ್ರಿ ಸೊ ಅಸಲು ಬೆಳೀತಾ ಇರುತ್ತೆ ಪ್ರಾಫಿಟ್ ಬಂದಾಗ ಹಂಗೆ ಬೆಳ್ಕೊಂಡು ಬೆಳ್ಕೊಂಡ್ ಬರುತ್ತೆ ಅದು ಈ ಸೆನ್ಸೆಕ್ಸ್ ಹೋಗ್ತಾ ಇರತ್ತಲ್ಲ ಮಾರ್ಕೆಟ್ ಅಲ್ಲಿ ಅದರ ಇಂಡೆಕ್ಸ್ ಲೆಕ್ಕ ಆ ಇಂಡೆಕ್ಸ್ ಲೆಕ್ಕಕ್ಕೆ ನಿಮಗೆ ಇಟ್ ಬಿ ಬ್ಯಾಲೆನ್ಸ್ ಒಂದು ವರ್ಷ ಟೈಮ್ ಕೊಡಿ ಎಲ್ಲ ಒಂದು ವರ್ಷ ಸಮಾಧಾನ ಇತ್ತು ಅಂದ್ರೆ ಎರಡು ವರ್ಷ ಟೈಮ್ ಕೊಡಿ ಓಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಹಾಂ ಅದು ಬ್ಯೂಟಿಫುಲ್ ಬ್ಯೂಟಿಫುಲ್ ಅದ ಈಕ್ವಿಟೀಸ್ ಮಾಡಿದ ಈಕ್ವಿಟೀಸ್ ಮಾಡಿ ಡಬಲ್ ಆಗುತ್ತೆ ಇಲ್ಲ ಈ ರೀತಿ ಬೇಕಂದ್ರೆ ಪ್ರಿನ್ಸಿಪಲ್ ಅಕ್ಯುಮುಲೇಟ್ ಆಗುತ್ತೆ ಪ್ಲಸ್ ನೀವು ಬಡ್ಡಿನೂ ತಗೊಂಡ್ ಹೋಗ್ಬೋದು ಈಗ ನೀವು ಸಿಕ್ಸ್ ಪಾಯಿಂಟ್ ಫೈವ್ ರುಪೀಸ್ ಬಗ್ಗೆ ಮಾತಾಡ್ತೀರಾ ಹತ್ತು ರೂಪಾಯಿ ಅಲ್ಲಿ ಅಲ್ಲಿ ಏನಾಯ್ತು ಈಗ ಫಿಫ್ಟಿ ಪರ್ಸೆಂಟ್ವರೆಗೂ ಮುಖ್ಯವು ಪ್ಲಸ್ ತ್ರೀ ಫೈವ್ ಆಯ್ತು ಫೈವ್ ಆಯ್ತು ಇನ್ನ ಒಂದು ಒನ್ ಪಾಯಿಂಟ್ ಫೈವ್ ಇನ್ನ ಒನ್ ಪಾಯಿಂಟ್ ಫೈವ್ ನಾನೇನ್ ಹೇಳ್ತಾ ಇದ್ದೀನಿ ಯು ಕ್ಯಾನ್ ಇನ್ವೆಸ್ಟ್ ಇಟ್ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಆಮೇಲೆ ಬ್ಲೂ ಚಿಪ್ ಅಂತ ಬರುತ್ತೆ ಎಸ್ ಬಿ ಅದೊಂದಿದೆ ಪ್ರೈವೇಟ್ ಅಲ್ಲಿ ನಿಮಗೆ ಕಂಟಿನ್ಯೂಸ್ ಕ್ಯಾಲ್ಕುಲೇಷನ್ ಇದ್ದು ಕರೆಕ್ಟ್ ಅಡ್ವೈಸರ್ ಇದ್ರೆ ಎಚ್ ಡಿ ಎಫ್ ಸಿ ಬ್ಯಾಲೆನ್ಸ್ ಗ್ರೋತ್ ಇದೆಲ್ಲ ಬಂದು ದಿಸ್ ಇಸ್ ಯೋರ್ ಓಕೆ ಇಲ್ಲಿವರೆಗೂ ನಾನು ಹೇಳಿದ್ರು ಸರ್ಕಾರ ನಿಮಗೆ ಬ್ಯಾಲೆನ್ಸ್ ಮಾಡಿಕೊಡುತ್ತೆ ಇಸ್ ಆಲ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಗುಡ್ 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 ಅರ್ಥ ಮಾಡ್ಕೊಳ್ರಿ ಇದಕ್ಕೆ ಮೇಲೆ ಯು ಕ್ಯಾನ್ ಯು ಶುಡ್ ಆಲ್ಸೋ ಟೇಕ್ ಸಮ್ ರಿಸ್ಕ್ ಹೌದು ಹೌದು ಇವತ್ತು ಅರವತ್ತೈದು ಸಾವಿರ ಐದು ಸೆನ್ಸೆಕ್ಸ್ ಎಪ್ಪತ್ತು ಸಾವಿರಕ್ಕೆ ರೀಚ್ ಆಗಬೇಕಾದ್ರೆ ದಟ್ ಮನಿ ಇಸ್ ರಿಯಲಿ ಎವ್ರಿ ಬಡಿ ಇಸ್ ಕಮ್ಮಿಂಗ್ ಟು ದೇನ್ ಮೈಂಡ್ಸೆಟ್ ಬಂದ್ಬಿಡ್ತು ಸೊ ಹಾಗೆ ನಾವೇನು ಮಾಡಬೇಕು ಅವ್ರು ಯಾರು ಇನ್ವೆಸ್ಟ್ ಮಾಡಿದ್ರೆ ನಾವು ಇನ್ವೆಸ್ಟ್ ಮಾಡ್ಬೇಕು ಅದ್ರಲ್ಲಿ ನಾವು ದುಡ್ಡು ಮಾಡ್ಕೋಬೇಕು ನಮ್ಮ ಪೋರ್ಷನ್ ಇದೆ ನಮ್ಮ ದುಡ್ಡು ಮಾಡ್ಕೋಬೇಕು ಈ ಒಂದೂವರೆನ ಬಂದು ನೀವೇನು ಮಾಡಬೇಕು ಯೂಲಿಪ್ಪು ಕೋಟಕ್ ಯೂಲಿಪ್ಪು ಆಮೇಲೆ ಎಚ್ ಡಿ ಎಫ್ ಸಿ ಬ್ಯಾಲೆನ್ಸ್ ಗ್ರೋತು ಆಮೇಲೆ ಇದೊಂದು ಬರುತ್ತೆ ಅದು ಬೇಕೋ ಬೇಡ ಅಂತ ನೋಡ್ಕೋ ಫ್ರಾಂಕ್ಲಿನ್ ಟೆಂಪಲ್ ಟನ್ನು ಅದು ಈ ಹಿಂದೆ ನೀವು ಅರವತ್ ಐದು ಸಾವಿರದ ಇದ್ದಾಗ ಹಾಕ್ಬಿಡ್ಬೇಕಾಗಿತ್ತು ಇನ್ನು ಮಿಕ್ಕ ಏನಿದೆಯಲ್ಲ ನಿಮ್ ಖರ್ಚು ವೆಚ್ಚ ಏನ್ ಮಾಡ್ಕೊತಿರೋ ಮಾಡ್ಕೊಳ್ಳ್ರಿ ಅದ್ರಲ್ಲಿ ಬುದ್ಧಿವಂತಿಕೆ ಇತ್ತು ಅಂದ್ರೆ ಸಣ್ಣ ಸಣ್ಣ ಸೈಟ್ ತೆಗೆದಾಕ್ರಿ ಮೂರವರೆನು ಖರ್ಚು ಮಾಡಿ ವಿಡಾಯಿಸ್ಬೇಕಾದ ಅವಶ್ಯಕತೆ ಇಲ್ಲ ಬಟ್ ಏನಂದ್ರೆ ನಿಮ್ಮ ಗಳಿಕೆ ನೂರು ರೂಪಾಯಿ ಇದ್ರೆ ರೂಪಾಯಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿ ಇನ್ ಮೂವತ್ತೈದು ರೂಪಾಯಿ ನಿಮ್ಮ ಬೇರೆ ಬೇರೆ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಸ್ಕ್ವೇರ್ ಫೀಟ್ ಲೆಕ್ಕಾಚಾರದಲ್ಲಿ ಎಲ್ಲ ವ್ಯವಹಾರ ಆಗ್ತಾ ಇರೋದು ಇವತ್ತು ಅಲ್ವೇ ಹೌದು ಟ್ವೆಂಟಿ ತರ್ಟಿ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇವತ್ತು ಒಂದು ಸ್ಕ್ವೇರ್ ಫೀಟ್ ನ ನೀವು ಟೂ ತೌಸಂಡ್ ತಗೊಂಡ್ರೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಎಷ್ಟಾಯ್ತು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಹನ್ನೆರಡು ಓಕೆ ಹನ್ನೆರಡು ಲಕ್ಷ ಒಂದು ವರ್ಷ ಎರಡು ವರ್ಷ ಬಿಟ್ಟು ಹದಿನೆಂಟು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ಸೇಲ್ ಮಾಡ್ತೀರಾ ಯಾವುದದು ಬ್ಯೂಟಿಫುಲ್ ನಿಮಗೆ ಟ್ವೆಂಟಿ ತರ್ಟಿ ಏ ಸಿಕ್ಸ್ಟಿ ಫಾರ್ಟಿ ಅಷ್ಟು ಇಷ್ಟು ಎಲ್ಲ ಬೇಡ ತರ್ಟಿ ಫಾರ್ಟಿ ಬೇಡ ಉಗ್ದಟ್ರಿ ತರ್ಟಿ ಬೈ ತರ್ಟಿ ಹೊಡ್ರಿ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸಾಕು ಓಕೆ ಆಯ್ತೇನೋ ಟ್ವೆಂಟಿ ಬೈ ಟ್ವೆಂಟಿ ಹೊಡಿರಿ ಸಾಕು ಹಾಗೆ ಯಾವ ಅವಕಾಶನು ಬಿಡಬೇಡಿ ಚಿಕ್ ಚಿಕ್ಕದಾಗಿ ಮಾಡಿ ಇಟ್ಕೊಳ್ಳಿ ಕೆಲವು ಲಕ್ಷಗಳು ನಿಮಗೆ ಒಟ್ಟಿಗೆ ಸೇರಿದಾಗ ಒಂದು ಮನೆ ಬ್ಯೂಟಿಫುಲ್ ಆಗಿ ಕಟ್ರಿ ಮೇ ಬಿ ನಾವೀಗ ಇಷ್ಟು ಹೊತ್ತು ಏನು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸು ಇದು ಯಾವ್ದನ್ನು ನಮ್ ನಿಮ್ಗೆ ಕಣ್ಮುಚ್ಕೊಂಡು ಹುಡುಕೆ ಮಾಡಿ ಅಂತ ಹೇಳ್ತಾ ಇಲ್ಲ ಇದು ನಿಮಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಕೂಡ ಅಲ್ಲ ಇದು ಎಜುಕೇಶನ್ ಪರ್ಪಸ್ ಗೆ ಅವ್ರ ಲೈಫ್ ಅಲ್ಲಿ ಅವರದನ್ನು ಪರಿಗಣಿಸಿದ್ದಾರೆ ಲಾಭ ಕಂಡಿದ್ದಾರೆ ನೀವು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಅನ್ನ ಸಂಪರ್ಕಿಸಿ ಮುಂದುವರಿಬಹುದು ಸರ್ ನಿಮಗೆ ಈ ಫಿನಾನ್ಷಿಯಲ್ ಎಜುಕೇಶನ್ ಅನ್ನೋದು ಎಷ್ಟೋ ಜನಕ್ಕೆ ಡಿಗ್ರಿ ಡಿಗ್ರಿ ಕ್ಲಿಯರ್ ಮಾಡಿರ್ತಾರೆ ಕೆಲಸಕ್ಕೆ ಹೋಗ್ತಿರ್ತಾರೆ ಆದ್ರೂ ಸಿಕ್ಕಿರಲ್ಲ ನಿಮಗೆ ನಿಮ್ಮ ಫಿನಾನ್ಷಿಯಲ್ ಡಿಸಿಷನ್ಸ್ ಅನ್ನ ಕೈಗೊಳ್ಳುವ ಜವಾಬ್ದಾರಿ ಯಾವಾಗ ಸ್ಟಾರ್ಟ್ ಆಯ್ತು ಯಾವಾಗಿಂದ ಇದ್ರ ಎಲ್ಲ ತಿಳ್ಕೊಂಡ್ರಿ ನೀವು ಹೆಂಗ್ ಸ್ಟಾರ್ಟ್ ಆಯ್ತು ಈ ಹಣದ ಜರ್ನಿ ಬಗ್ಗೆ ಮಾತಾಡಿ ಏನಾಯಿತು ಅಂತ ಹೇಳಿದ್ರೆ ಫಸ್ಟ್ ಫಸ್ಟ್ ನಾವು ಕೆಲವು ಲಕ್ಷಗಳಿಗೆ ತೋಟಗಳನ್ನ ಮಾರ್ತಾ ಇದ್ದಿದ್ದು ಹದಿನೇಳು ಎಕರೆ ಜಮೀನು ಓಕೆ ಫಸ್ಟು ಮೂರುವರೆ ಎಕರೆ ಮೂರು ಎಕರೆನ ಏನೋ ಅಲ್ಲಿ ಸೇಲ್ ಮಾಡ್ತೀವಿ ಅಲ್ಲಿ ಸೇಲ್ ಮಾಡಿ ಇಲ್ಲಿ ಮೈಲ್ನಳ್ಳಿ ತೋಟದಲ್ಲಿ ಒಂದು ಜಾಗ ಆರು ಎಕರೆ ಜಮೀನು ತಗೋತೀವಿ ಆಮೇಲೆ ಚಿಲ್ಲರೆ ದುಡ್ಡಿನಲ್ಲೇನೆ ಆವಾಗ ಬಂದು ಎಲ್ಲ ನಿಮ್ಗೆ ಇನ್ಫ್ಲೇಷನ್ ಎಲ್ಲ ಕಡಿಮೆ ಇತ್ತು ಹಣಕ್ಕೆ ನೋಡಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಮುನ್ನೂರು ರೂಪಾಯಿ ನನ್ನ ಸಂತೆಗೋದ್ರೆ ಒಂದು ಮೂಟೆ ರೇಷನ್ ಐಟಮ್ ಇಷ್ಟು ಕಟ್ಕೊಂಡ್ಬರ್ತಾ ಇದೆ ಇವತ್ತು ಇಷ್ಟು ಒಂದು ಮೂಟೆ ನೀವು ಕಟ್ಕೊಂಡು ಎಲ್ಲ ಸೇರಿ ಕುಟ್ಕೋಬೇಕು ಒಂದು ಹತ್ತು ಹತ್ತು ಸಾವಿರ ರೂಪಾಯಿ ಒಂದು ಆವ್ರೇಜ್ ಒಂದು ಸಣ್ಣ ಒಂದು ಫ್ಯಾಮಿಲಿ ಆದರೂ ಮಿನಿಮಮ್ ಅಂದ್ರೆ ಎರಡೂವರೆ ಸಾವಿರ ರೂಪಾಯಿ ರೇಷನ್ ಕೊಡಲೇಬೇಕಾಗತ್ತೆ ಹೋಲ್ಸೇಲ್ಗೆ ಹೋದ್ರು ಕೂಡ ಸರಿನಾ ತೋಟ ಆವಾಗ ಅಷ್ಟು ಕಡಿಮೆ ಇತ್ತು ಅದನ್ನ ಹೇಳ್ತಾ ಇದ್ದರೆ ಭೂಮಿ ತಗೊಂಡ್ರೆ ಹೆಂಗ್ರಿ ಬದಕ್ಕೆ ಭೂಮಿಗೆ ಪೂರ್ತಿ ಸುರಿದಿಲ್ಲ ನಾವು ಉಳಿದಿದ್ದ ಅಮ್ಮ ಏನು ಮಾಡೋರು ಖರ್ಚಿಗೆ ಇಡ್ಕೊಂಬಿಡೋರು ಅವಾಗ ಕೂಡಿಡೋಕ್ಕೆ ನಮಗೆ ಅವಕಾಶ ಆಗಿರಲಿಲ್ಲ ಆಮೇಲೆ ಏನು ಮಾಡ್ತೀವಿ ತಿರುಗಿ ತೊಂದರೆಗಳು ಬರುತ್ತೆ ಸಿನಿಮಾಗಳಲ್ಲಿ ನನಗೆ ಚಿಕ್ಕ ಚಿಕ್ಕ ಪಾತ್ರ ಅಷ್ಟೇ ಸಿಗ್ತಾ ಇದ್ದಿದ್ದು ಕಮ್ಮಿ ಆಗೋಯ್ತು ತಿರುಗಿ ತಮಿಳುನಾಡಿಗೆ ಹೋಗ್ತೀವಿ ಏನಾದರೂ ಮಾಡಬೇಕು ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಅಂತ ಯೋಚನೆ ಮಾಡ್ತೀವಿ ಅವಾಗ ಐದು ಎಕರೆ ಸೇಲ್ ಮಾಡೋಕ್ಕೆ ಇದು ಮಾಡ್ತೀವಿ ನಿಧಾನ ಆಗುತ್ತೆ ಮಧ್ಯದಲ್ಲಿ ಏನು ಮಾಡೋದು ಅಂತ ನನ್ನ ತಾಯಿಯವ್ರಿಗೆ ಕಬ್ನ ತೆಗೆದಿಡೋ ಆ ಅಭ್ಯಾಸ ಓಲ್ಡ್ ಐಯನ್ ಆ್ಯಂಡ್ ಸ್ಟೀಲ್ ಓಲ್ಡ್ ಐಯನ್ ಆ್ಯಂಡ್ ಸ್ಟೀಲ್ ಓಕೆ ಮಾತಾಡಿ ಮಾತಾಡಿ ಪರ್ಚೇಸ್ ಮಾಡ್ತೀರಿ ಬೆಳಗ್ಗೆ ಪೇಪರಲ್ಲಿ ನಿಮಗೆ ಅದರದ್ದು ಇದು ಬರ್ತಾಯಿರ್ತದೆ ಯಾವಾಗಲೂ ಇವತ್ತು ಕೆ ಜಿ ಎಷ್ಟು ಹಳೆ ಸ್ಟೀಲು ಇದು ಇದನ್ನ ಸೊ ಆ ಸ್ಟೀಲನ್ನ ನಾವು ಸ್ಟಾಕ್ ಇಟ್ಕೊಂಡಿದ್ವಿ ಇಮ್ಮಿಡಿಯೇಟ್ ಏನು ಮಾಡ್ರು ಅಯ್ಯೋ 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 ಒಂದು ತಲೆ ಚಚ್ಕೋತಾ ಇದ್ದೆ ನಾನು ಹೋಗೋದಿಲ್ಲ ಮರ್ಯಾದೆ ಅಂತ ಹೇಳ್ತಾ ಇದ್ದೆ ನಾನು ನಮ್ಮನಿಗೆ ಏಯ್ ಸುಮ್ಮನೆ ಇರೋ ಬಾಡಿ ಮಗನೇ ಹೋಗಲ್ಲ ಕಬ್ಬಣ ಎಷ್ಟಿದೆ ಅಂತ ಅಲ್ಲಿ ನಿಂತಿದ್ದೇನೆ ಫೋನ್ ಮಾಡೋಕ್ರೇನು ನನಗೆ ಅಂತ ಫೋನ್ ಮಾಡಿಬಿಟ್ಟು ಮಾತಾಡಿ ಅಯ್ಯಪ್ಪ ಬಂದ ತಕ್ಷಣ ಮತ್ತೆ ಬಿಡ ಅಂತ ಹೇಳಿದ್ರೆ ಆವತ್ತಿಗೆನೆ ಆವತ್ತಿಗೆನೆ ಒಂದೂವರೆ ಲಕ್ಷಕ್ಕೆ ಸ್ಟೀಲ್ ಸೇಲ್ ಮಾಡಿದ್ವಿ ಓಕೆ ಹ್ಯಾ ಮಾಡಿದ್ರು ಒಂದು ಕಲ್ಯಾಣ ಮಂಟಪ ಟಿ ನಗರ್ನಲ್ಲೋ ಎಲ್ಲೋ ಒಂದ್ ಕಡೆ ಕಲ್ಯಾಣ ಮಂಟಪ ಡಿಸ್ಮ್ಯಾಂಟಲ್ ಮಾಡಿದ್ರು ಎಲ್ಲ ಕಬ್ನಟ್ ಶೀಟು ಮತ್ತೆ ಓಲ್ಡು ಸಿಮೆಂಟ್ ಶೀಟ್ ಚಾರ್ಮಿನಾರ್ ಸಿಮೆಂಟ್ ಶೀಟು ಎಲ್ಲ ತೆಗೆದು ಅಲ್ಲಲ್ಲೇ ಜೋಡ್ಸಿಟ್ಟು ಅಲ್ಲೇ ಇಡುವಂತೇಳಿದ್ರು ಅಲ್ಲೇ ಪರ್ಚೇಸ್ ಮಾಡಿದ್ರು ಸ್ವಲ್ಪ ಇರಪ್ಪ ಅಂತಂತೇಳಿ ಚಾರ್ಮಿನಾರ್ ಶೀಟ್ನ ಅಲ್ಲೇ ಸೇಲ್ ಮಾಡಿದ್ರೆ ಕಬ್ನಟ್ ತಗೊಂಡೋಗಿ ತೋಟದಲ್ಲಿ ಸ್ಟಾಕ್ ಇಟ್ಟಿದ್ರು ಇದು ಒಂದುವರೆ ಲಕ್ಷಕ್ಕೆ ಹೋಯ್ತದ ಅಲ್ಲಿಂದ ಆವತ್ತಿಗೆ ಮಾರಿದ್ದು ಬಂದು ಅವತ್ತಿನ ಅವತ್ತಿಗೆ ನಮಗೆ ಅರವತ್ತೈದು ಸಾವಿರ ಬಂತು ಅದರಲ್ಲಿ ಓಕೆ ಓಕೆ ಅಂದ್ರೆ ನೀವು ಅದನ್ನ ತಗೊಂಡ್ ಬಂದು ಹಾಕೊಳ್ಳೋದಕ್ಕೆಲ್ಲ ಜಾಗ ವ್ಯವಸ್ಥೆ ಅದೆಲ್ಲ ಮಾಡ್ಕೋಬೇಕು ಸ್ವಲ್ಪ ಅಲ್ವಾ ಅಂದ್ರೆ ಸ್ಕ್ರಾಪ್ ಬಿಸ್ನೆಸ್ ಅನ್ಬೋದಾ ಇದಕ್ಕೆ ಏನ್ ತಪ್ಪಿದೆ ಅಲ್ಲಲ್ಲ ನಾನು ಏನ್ ಹೇಳ್ತಾ ಇದೀನಿ ಯಾರು ಬೇಜಾರು ಮಾಡ್ಕೊಂಡ್ಬಿಡಿ ನಾನು ಹೇಳ್ತಾ ಇದ್ದೀನಿ ಸ್ಕ್ರಾಪ್ ಅಂದ್ರೆ ಟೋಟಲ್ ಸ್ಕ್ರಾಪ್ ಅಲ್ಲ ನಮ್ಮ ಕನ್ನಡದ ಯೂಶುವಲ್ ಡೈಲಾಗ್ ನಲ್ಲಿ ನಾವು ಯಾವ್ದಕ್ಕೆ ಏನನ್ನ ಹೇಳ್ಬೇಕು ಅನ್ನುವಂಥದ್ದೇ ನಮ್ಗೆ ಎಷ್ಟೋ ಸರಿ ನಾನು ಮಾತಾಡುವಾಗ ಈ ಗಾದೆ ಮಾತುಗಳನ್ನ ಹೇಳಕ್ ಹೋಗ್ಬಿಟ್ಟಿದ್ದು ಯಾವ್ದು ಬೇಡ ನಮ್ಗೆ ನಾವು ಲೆಟ್ ಇಸ್ ಕಮ್ ಟು ದಾಕ್ಟ್ ಅಂಡ್ ಪಾಯಿಂಟ್ ಇಟ್ ಇಸ್ ನಾಟ್ ಸ್ಕ್ರಾಪ್ ಇಟ್ ಇಸ್ ಯುವರ್ ಲೈಫ್ ಏನ್ ಮಿತ್ತಲ್ಲಿ ಏನಪ್ಪಾ ಸ್ಟೀಲ್ ಅಲ್ವಾ ಒಂದ್ ಟೈಮ್ ಅಲ್ಲಿ ರಾರಾಜಿಸ್ಲಿಲ್ವಾ ಯಪ್ಪ ಈಗಲೂ ಅಷ್ಟೇನೆ ಅವಾಗ ಹೈ ಪ್ರಾಫಿಟ್ ಅಲ್ಲಿ ಇತ್ತು ಈಗ ಮಾರ್ಜಿನಲ್ ಪ್ರಾಫಿಟ್ ಅಲ್ಲಿ ಏನು ಕಷ್ಟ ಈಗ ಅಗೇನ್ ಈಸ್ ಅನ್ ಪ್ರಾಫಿಟ್ ನೋ ನಾಟ್ ಲಾಸ್ ಹೌದು ಅಷ್ಟೇ ಮತ್ತೆ ಈಗ ಅಲ್ಲಿದ್ದ ಜಮೀನನ್ನ ಸರ್ ನೀವು ಅಂದ್ರೆ ಬರೀ ಹನ್ ಎಷ್ಟು ಮುನ್ನೂರು ರೂಪಾಯಿಗೋ ಅಥವಾ ಹನ್ನೊಂದು ಸಾವಿರ ರೂಪಾಯಿಗೋ ತಗೊಂಡಿದ್ದ ಜಮೀನ್ ಅದು ಅದ್ರ ಬಗ್ಗೆ ನೀವು ಮಾತಾಡಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ ಸರ್ ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಆಮೇಲೆ ಅದ್ ಹೆಂಗ್ ಮಲ್ಟಿಪ್ಲೈ ಆಯ್ತು ಅಂತ ಪ್ಲೀಸ್ ನಾನು ತುಂಬಾ ಚಿಕ್ಕ ಹುಡುಗ ಆಗ ಅನುಭವ ನನಗಿಲ್ಲ ಆದ್ರೆ ತೆಗೆದಿದ್ದು ಅಮ್ಮೋರ್ ಆ ಪ್ರೈಸ್ಗೆ ಅದು ಮಲ್ಟಿಪ್ಲೈ ಆಗ್ತಾ ಇದೆ ಅಂದ್ರೆ ಇವತ್ತು ನೀವು ನೋಡ್ರಿ ಒಂದು ಸೋಲ್ ನಡಿ ಎಕ್ಸಾಂಪಲ್ ನಿಮ್ಗೆ ಮಾತಾಡ್ತಾ ಅಲ್ಲಿ ಕೊಟ್ಟಿದ್ದೀನಿ ಪ್ರೀವಿಯಸ್ ಇದ್ರಲ್ಲಿ ಏನು ಇರಲಿಲ್ಲ ನಮ್ಮ ಸೋಲ್ದೇವ್ ನೋಡಿ ಇಪ್ಪತ್ತು ವರ್ಷದ ಮುಂದೆ ಇಪ್ಪತ್ತು ವರ್ಷದ ಹಿಂದೆ ನಾವೇನಾಯ್ತು ತರ್ಟಿ ಫೈವ್ ತೌಸಂಡ್ ರುಪೀಸ್ ಪರ್ ಏಕರ್ ತಗೊಂಡಿದ್ದು ಇಟ್ಸ್ ಒನ್ ಸೊ ಅರ್ಥ ಆಯ್ತ್ರಾ ನಿಮ್ಗೆ ನಿಮಗೆ ವ್ಯಾಲ್ಯೂ ಲ್ಯಾಂಡ್ ವ್ಯಾಲ್ಯೂ ಎಲ್ಲ ಚೇಂಜ್ ಆಗಿದೆ ಇತ್ತೀಚೆಗೆ ಏನಾಗೋಯ್ತು ಆ ಭೂಮಿ ಆಗಿದ ಕಾರಣ ಯಾಕಂದ್ರೆ ನಾವು ಒಂದು ಹಾಸ್ಪಿಟಲ್ ಕಟ್ಟಿದ್ವಿ ಪ್ರೈಮರಿ ಹೆಲ್ತ್ ಸೆಂಟರ್ ಬರ್ಬೇಕು ಎರಡಿದೆ ಸ್ವಾರ್ಥ ಇದೆ ಅದರಲ್ಲಿ ವ್ಯವಹಾರನೂ ಇದೆ ವ್ಯಾಪಾರನೂ ಇದೆ ಸಾರ್ವಜನಿಕಕ್ಕೆ ಉಪಯೋಗನೂ ಇದೆ ನೀವೆಲ್ಲಿ ಹೋಗ್ತಿರೋ ಎಂಡ್ ಆಫ್ ದ ಡೇ ಹೆಸರು ಮಾಡಬೇಕಲ್ವಾ ನಿರಂತರ ಹೆಸರಲ್ಲಿ ಇರ್ತಾರೆ ನಾವು ಬರ್ತೀವಿ ಹೋಗ್ತಾ ಇರ್ತೀವಿ ನಮ್ಮ ರಂಗದಲ್ಲಿ ಕೆಲವೊಬ್ರು ನಿರಂತರ ಹೆಸರಿನಲ್ಲಿದೆ ಅಂಬಾನಿ ತಗೊಂಡ್ಬಿಡ್ರಿ ಅಲ್ವಾ ಟಾಟಾ ತೊಗೊಂಬಿಡ್ರಿ ಒಂದು ಇತಿಹಾಸ ತಗೊಳ್ರಿ ಅವ್ರ ತಂದೆಯವರು ಯಾರು ತರ್ತಾರೆ ಏರ್ ಇಂಡಿಯಾನ ಅರ್ಥ ಆಗ್ತಾ ಇದೆಯಾ ನಿಮಗೆ ಇದು ಪಾಠ ನಮಗೆ ಯಾಕೆ ಅವ್ರು ಟಿ ವಿನಲ್ಲಿ ಅದು ನೀಡ್ತಾರೆ ನೋಡ್ಕೋಬೇಕು ನಾವು ಅದೇ ಏರ್ ಇಂಡಿಯಾನ ವಾಪಸ್ ಸರ್ಕಾರದಿಂದ ಟಾಟಾ ಅವರು ತೊಗೊಂಡ್ಬಿಡ್ತಾರೆ ಓಕೆ ಆಮೇಲೆ ಯಾವ ಬೇಸಿಸಲ್ಲಿ ತಗೋತಾರೆ ನಾವು ಅದೆಲ್ಲ ಫಾಲೋ ಮಾಡಬೇಕು ಈಗ ನಾವು ತಿಳ್ಕೊಬೇಕಾದ್ರೆ ಜಾಯಿಂಟ್ ವೆಂಚರ್ನಲ್ಲಿ ಬಂದ ಒಟ್ಟು ನಾನು ಅಷ್ಟು ದುಡ್ಡು ಕೊಟ್ಟು ತೊಗೊಳಲ್ಲ ಅಂತಾರೆ ಅವರು ರನ್ ಮಾಡ್ತಾ ಮಾಡ್ತಾ ಅರ್ಥ ಆಗ್ತಾ ಇದೆಯಾ ಐ ವಿಲ್ ಕವರ್ ಇಟ್ ಓಕೆ ಆಮೇಲೆ ರೈಟ್ ಏನೋ ಒಂದು ಅಗ್ರಿಮೆಂಟ್ಗೆ ಬಂದೇನೆ ಮಾಡಿದ್ದಾರೆ ನೀವು ಅಂಡರ್ಸ್ಟ್ಯಾಂಡ್ ಸರ್ ನಾನು ನೋಡ್ಕೋಬೇಕು ವಿನೋದ್ ರಾಜ್ಗೆಲ್ಲ ಗೊತ್ತು ತಿಳ್ಕೊಬೇಡಿ ನಾನು ಸಿ ಎನ್ ಬಿ ಸಿ ಟಿ ವಿ ಏಟೀನು ನಾನು ಏನು ಹೇಳ್ತಾ ಇದ್ದೀನಿ ಆ ಥರ ಆ ಥರ ತಾವುಗಳು ದಯವಿಟ್ಟು ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಇವತ್ತಿನ ಪರಿಸ್ಥಿತಿ ಏನು ಇವತ್ತಿನ ಏನು ದಯವಿಟ್ಟು ಅದನ್ನ ಹೇಳಿ ಅಂದ್ರೆ ನೀವು ಮಾರ್ಕೆಟ್ ಅಬ್ಸರ್ವ್ ಮಾಡೋದಕ್ಕೆ ಯಾವ ಕಂಟೆಂಟ್ ಪ್ಲಾಟ್ಫಾರ್ಮ್ ಅನ್ನ ಪ್ರಿಫರ್ ಮಾಡ್ತೀರಿ ಸರ್ ಹೆಂಗೆ ತಿಳ್ಕೋತೀರಿ ವಿಷಯಗಳನ್ನ ಸಿ ಎನ್ ಬಿ ಸಿ ಟಿ ವಿ ಟಿ ವಿ ಏಟೀನ್ ನೀವು ನೋಡ್ತೀರಾ ಬಿಸ್ನೆಸ್ ನೋಡ್ತಾ ಇರ್ತೀರಾ ಸಡನ್ ಆಗಿ ಏನಾಗುತ್ತೆ ನಮ್ಮ ಚಿತ್ರರಂಗದ ಎಂಟರ್ಟೈನ್ಮೆಂಟ್ ಪೋರ್ಷನ್ ಜಿ ಜಿ ಟಿ ವಿ ವಿಲ್ ಗೋಯಿಂಗ್ ಟು ಟೈ ಅಪ್ ವಿತ್ ಸೋನಿ ಅಂತ ಬರುತ್ತೆ ಓಕೆ ಅಲ್ಲಿ ಕಾಣ್ತಾರೆ ಎಷ್ಟು ಪೋರ್ಷನ್ ಸ್ಟೇಕ್ಸ್ ಅವ್ರು ಹೋಲ್ಡ್ ಮಾಡ್ತಾರೆ ಎಷ್ಟು ಹ್ಯಾಕ್ ಮಾಡ್ತಾರೆ ಇವರು ಹೌ ದೇ ಡೂ ದ ಬಿಸ್ನೆಸ್ ಅರ್ಥ ಆಗ್ತಾ ಇದ್ರ ನಿಮಗೆ ಹಾಂ ಈ ಸ್ಟೈಲಲ್ಲಿ ನಾವು ನೋಡುವಾಗ ನಮಗೆ ಅರ್ಥ ಆಗುತ್ತೆ ಅದು ದೊಡ್ಡ ಮಟ್ಟ ಈಗ ಸಣ್ಣ ಮಟ್ಟದಲ್ಲಿ ಒಬ್ಬರು ಟ್ಯಾಕ್ಟ್ರಿನವ್ರು ನನ್ನ ಹತ್ರ ಬರ್ತಾರೆ ಅಣ್ಣ ಅಣ್ಣ ಇದೇನಣ್ಣ ಅಣ್ಣ ಅಣ್ಣ ಇದು ಕೊಡಬೇಕಣ್ಣ ಡ್ಯೂ ಕೊಡಬೇಕಣ್ಣ ಅಂತಾರೆ ಯಾರೋ ಒಬ್ರು ಸರಿ ನಾನು ಏನಪ್ಪ ಡ್ಯೂ ಕೊಡೋಕ್ಕೆ ನಾನೇನಪ್ಪ ಮಾಡಬೇಕು ನಾನು ಇದನ್ನ ಉಡಿಸ್ಲಾ ನಿನಗೆ ಡ್ಯೂ ಕೊಡ್ಕೊಂಡು ಕೂತ್ಕೊಳ್ಳ ಅಂತ ಕೇಳಿದೆ ನಾನು ಅಣ್ಣ ಅಣ್ಣ ಅನ್ನೋ ಕಷ್ಟ ಐತೆ ಕಣ್ಣ ಸರಿ ಆಯ್ತಪ್ಪ ತಗೊಳಪ್ಪ ಇದೇನು ಕೊಡಬೇಕು ಅಣ್ಣ ಒಂದು ಹತ್ತು ಸಾವಿರ ಕೊಡ್ಬೇಕು ನಾ ಲೋಡ್ ಹೊಟ್ಟು ತೀಸ್ಬಿಡ್ತೀರ ಅಣ್ಣ ಓಕೆ ಇಸ್ ಇನ್ ದಟ್ ಅ ಬಿಸ್ನೆಸ್ ಕರೆಕ್ಟ್ ಹಾಂ ಕರೆಕ್ಟ್ ಏಯ್ ಏನೇ ನನಗೆ ಇದು ಕೊಟ್ಟಿದ್ದೀನಿ ಏನೋ ನಿಂಗೆ ಬಡ್ಡಿ ಕೇಳಿದೆ ಏನೋ ಕೇಳಿ ಏನೇ ಒಂದು ಲೋಡ್ಗೆ ಇಷ್ಟು ಅಂತ ಹೇಳ್ತೀನಿ ಅಣ್ಣ ಅಣ್ಣ ಅಷ್ಟೆಲ್ಲ ಕೇಳ್ತಾರೆ ಏಯ್ ಅಷ್ಟೆಲ್ಲ ಕೇಳ್ತಾರೆ ನಾನು ನಿನಗೆ ಏನಾದರೂ ಕೇಳಿದ್ದು ಕೊಟ್ಟಿದ್ದಕ್ಕೆ ನಾನು ಇಷ್ಟು ಕಷ್ಟಪಟ್ಟು ಎಲ್ಲ ಮಾಡ್ತೀನಿ ನಿಂದೇನು ಅದು ಹಾಂ ಬೇಡ ಹೋಗೋಣ ಅದೇ ಇದು ಬಾ ಗಾಡಿ ಬಾಡಿಗೆಗೆ ಬಿಟ್ಬಿಡೋಣ ನಾನು ಹೊಡಿತೀನಿ ಅಣ್ಣ ಗಾಡಿಗೆ ಹಾಂ ಅಪ್ಪಾಜಿ ಬೇಜಾರ್ ಮಾಡ್ಕೊಂಬಿಡಿ ದೊಡ್ಡ ಮಟ್ಟ ಇದು ಸಣ್ಣ ಮಟ್ಟ ದಯವಿಟ್ ನಾನು ಕೈ ಮುಗಿದ್ ಕೇಳ್ಕೊತ ಇದೀನಿ ಕನ್ನಡಿಗರೇ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಸುಲಭವಾಗಿ ದುಡ್ಡು ಬರತ್ತೆ ಅನ್ನೋದು ತಪ್ಪು ಟ್ಯಾಲೆಂಟ್ ಈಗ ಸರ್ ಇಷ್ಟೆಲ್ಲ ಡೆವೆಲಪ್ ಮಾಡಿದ್ದೀರಿ ಮೂವತ್ತೈದು ಸಾವಿರ ರೂಪಾಯಿ ನೀವು ಪ್ರತಿ ಎಕರೆ ತಗೊಂಡ್ರುನು ಕೋಟಿಗೆ ಬೆಲೆ ಬಾಳ್ಬೇಕು ಅಂದ್ರೆ ನೀವು ಅಷ್ಟು ಕಷ್ಟಪಟ್ಟಿದ್ದೀರಿ ತುಂಬಾ ನಿಧಾನ ಈಗ ಪ್ರತಿ ಎಕರೆಗೆ ನೀವು ಏನೇನು ಬೆಳವಣಿಗೆ ಅಂದ್ರೆ ಈಗ ಪ್ಲಾಂಟೇಶನ್ ಮಾಡಿದ್ದೀರಿ ಫ್ರೂಟ್ಸ್ ಇದೆ ಅದರಿಂದ ಎಷ್ಟು ಅರ್ನ್ ಮಾಡಿದಿರಿ ಸರ್ ಈಗಿರೋ ನಿಮ್ಮ ಪ್ಲಾಂಟೇಶನ್ ನಾನು ಇನ್ನ ನಾಲ್ಕು ಐದು ಆರು ವರ್ಷದಲ್ಲಿ ಇಪ್ಪತ್ತೈದು ಲಕ್ಷ ಅರ್ನ್ ಐದು ವರ್ಷದಲ್ಲಿ ಇಪ್ಪತ್ತೈದು ಲಕ್ಷ ಅರ್ನ್ ಮಾಡಿ ಪ್ರತಿ ಎಕರೆಗೆ ಇಲ್ಲ ಟೋಟಲ್ ಓವರ್ ಆಲ್ ಓವರ್ ಆಲ್ ಓವರ್ ಆಲ್ ಇಪ್ಪತ್ತೈದು ಲಕ್ಷ ಮಾಡಿ ಇನ್ಮೇಲೆ ನಾನು ಏನು ಅಡಿಕೆ ಹಾಕಿದ್ದೀನಿ ಇಂದಲೇ ಬರುತ್ತೆ ನನಗೆ ವರ್ಷಕ್ಕೆ ಇರೋಂಡ್ ಧೈರ್ಯವಾಗಿ ಅಡಿಕೆ ಸುಲಿಯ ಮಿಷಿನ್ ಇದೆಲ್ಲ ಇಟ್ಕೊಂಡ್ಬಿಟ್ರೆ ನಾನು ಖಂಡಿತ ಒಂದು ಅಡಿಕೆಯಿಂದಲೇ ನನಗೆ ಹನ್ನೆರಡು ಎಲ್ಲ ಸೇರಿ ಒಂದು ಹದಿನೈದು ಹದಿನಾರು ಲಕ್ಷ ರೂಪಾಯಿ ಬಿಟ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಟಚ್ ಮಾಡಿಬಿಡ್ತೀನಿ ಇನ್ನು ಅಂತ ಇದು ಇದೆ ಕಾನ್ಫಿಡೆನ್ಸ್ ಇದೆ ಇನ್ನು ಇನ್ನ ಐದು ವರ್ಷದಲ್ಲಿ ಇನ್ನು ಮೂರು ನಾಲ್ಕು ವರ್ಷ ಓಕೆ ಈಗ ಅಟ್ ಪ್ರೆಸೆಂಟ್ ಯಾವ ಯಾವ ಬೆಳೆ ಬರುತ್ತೆ ಸರ್ ಏನೇನು ಹಾಕಿದ್ರೆ ಈಗ ಸಪೋಟ ಬರುತ್ತೆ ಸೀಸನ್ ಮಾರ್ಚ್ ಅದೇ ಉಗಾದಿ ಹತ್ರಕ್ಕೆ ಬಂದು ಸೀತಾಫಲ ಬರುತ್ತೆ ಆಮೇಲೆ ನಮಗೆ ಸ್ವಲ್ಪ ಅಡಿಕೆ ಬರುತ್ತೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಷ್ಟು ಬರ್ತಾ ಇದೆ ಈಗ ಅದು ಎಲ್ಲಾನು ಈಲ್ಡಿಗೆ ಬಂದಾಗ ಹೈ ವ್ಯಾಲ್ಯೂ ಪಪ್ಪಾಯ ಹಾಕ್ಸಿದೀವಿ ಆಮೇಲೆ ಸ್ಟಾರ್ ಫ್ರೂಟ್ ಇದೆ ಸ್ಟಾರ್ ಫ್ರೂಟ್ಗೆ ಒಳ್ಳೆ ವ್ಯಾಲ್ಯೂ ಇದೆ ಆಮೇಲೆ ಇದು ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು ಹಾಕಿದೀವಿ ಬರಬೇಕದು ಆರು ವರ್ಷ ಏಳು ವರ್ಷಕ್ಕೆ ಅದು ರೆಡಿ ಆಗ್ಬಿಡ್ತದೆ ಇನ್ನು ಒಂದು ವರ್ಷ ಅದು ಆರು ತಿಂಗಳು ಒಂದು ವರ್ಷ ಅದು ಗೀಳ್ ಸ್ಟಾರ್ಟ್ ಆಗುತ್ತೆ ಬ್ರೆಡ್ ಫ್ರೂಟ್ ಹಾಕಿದೀವಿ ಕೊತ್ತಲಸು ಅಂತಾರೆ ಚಿಕ್ಕ ಚಿಕ್ಕದು ಅದು ನಾವು ಇದಕ್ಕೆ ಹೋಗ್ಬಿಟ್ಟು ನಮ್ಮ ಮ್ಯಾಂಗ್ಳೂರ್ ಸ್ಟೋರ್ಗೆ ಹೋಗ್ಬಿಟ್ಟು ಅದನ್ನು ಸೇಲ್ ಮಾಡ್ತೀವಿ ನಲ್ವತ್ತು ರೂಪಾಯಿ ಕೆಜಿ ಅಂತ ಆಮೇಲೆ ಪುನರ್ ಪುಳಿ ಅಂತೀವಿ ಸಣ್ಣ ಇದು ಹಾಂ ಪುನರ್ ಪುಳಿ ಅದು ಏನು ಮಾಡ್ತೀವಿ ಹಣ್ಣು ಬೇಕು ಅಂತ ಕೇಳ್ತಾರೆ ಒಂದು ಐವತ್ತು ಅರವತ್ತು ರೂಪಾಯಿ ಅಂತ ಮಾಡ್ತಾರೆ ಇಲ್ಲಾಂದರೆ ಸಿಪ್ಪೆ ಸುಲಿದ್ಬಿಟ್ಟು ಒಣಗಿಸ್ಬಿಡ್ತೀವಿ ಹುಣಸೆ ಇದ್ರ ಬದಲು ಇದನ್ನ ಯೂಸ್ ಮಾಡ್ತಾರೆ ತಿಳಿ ತಿಳಿಸಾರಿಗೆ ಚಟ್ನಿಗೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಕೆಲವೊಬ್ರು ನಾನ್ ವೆಜ್ ಯೂಸ್ ಮಾಡ್ತಾರೆ ಸೊ ಅದನ್ನ ಏನ್ ಮಾಡ್ತೀವಿ ಸಿಪ್ಪೆ ಅದು ಒಣಗ್ಸಿಬಿಟ್ಟು ಅದು ಕೆಜಿ ನೂರಿಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಹೋಗುತ್ತೆ ಓಕೆ ಸೊ ಅಂದ್ರೆ ಈಗ ಬಿಡಲ್ಲ ಯಾವ್ದೂ ಬಿಡಲ್ಲ ಒಂದು ಜನ್ರಲ್ ಕಾಂಟೆಕ್ಟ್ ಸೆಟ್ ಮಾಡ್ಬೇಕಾ ಸರ್ ಒಟ್ಟು ತೆಂಗ್ ಎಷ್ಟಿದಾವೆ ನಿಮವು

ಕೆಲವು ಟೈಮ್ ಅದು ಸಮ್ಮರಲ್ಲಿ ಸ್ವಲ್ಪ ಕಮ್ಮಿ ಸೊ ಟೂ ಫೋರ್ ಸಿಕ್ಸ್ ಏಟ್ ಎಂಟು ಸಾವಿರ ಕಾಯಿ ಎಂಟು ಸಾವಿರ ಕಾಯಿ ಇದೇನಾಗತ್ತೆ ಇವತ್ತು ಕಾಯಿ ಪ್ರೈಸ್ ಬಂದು ಕಡಿಮೆ ಆಗಿದೆ ಕೆಲವು ಸುಲ್ದು ಮಾಡಿಬಿಡ್ತೀವಿ ನಾವು ಕಿಟ್ ಮಾಡಿ ಆ ಥರ ಹೋದಾಗ ಆವ್ರೇಜ್ ಆಗಿ ಒಂದು ನೈನ್ಟೀನ್ ಏಯ್ಟೀನ್ ರುಪೀಸ್ ಬರುತ್ತೆ ಹ್ಞೂ ಸೊ ಎವ್ರಿ ಟೈಮ್ ದಟ್ ಟೂ ತೌಸಂಡ್ ಆರ್ ಇಂಟು ಏಯ್ಟ್ ತೌಸಂಡ್ ಇಂಟು ಏಯ್ಟೀನ್ ಹಾಕೊಂಡ್ಬಿಟ್ಟು ಎಲ್ಲ ಟ್ವೆಂಟಿ ಹಾಕೊಂಡ್ಬಿಟ್ರೆ ಕೂಡ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡಲ್ಲಿ ಬಂದು ಬರುತ್ತೆ ಫೈನ್ ಫೈನ್ ಓವರ್ ಆಲ್ ಒಂದು ವರ್ಷಕ್ಕೆ ನಿಮ್ಗ್ ಆಗುವಂತಹ ಅದ್ರಲ್ಲಿ ಬರುತ್ತೆ ನೈಸ್ ನೈಸ್ ಇದು ಅಡಿಕೆ ಸರ್ ಹಾಂ ಅಡಿಕೆ ಒಂದು ಸೇ ಒಂದು ಫಾರ್ಟಿ ಫಿಫ್ಟಿ ತೌಸಂಡ್ ಬರುತ್ತೆ ಇವತ್ತಿನ ಪರಿಸ್ಥಿತಿ ಪರಿಸ್ಥಿತಿಗೆ ಓಕೆ ಓಕೆ ಸಪೋಟಾ ಸಪೋಟಾ ಅದೇ ಒಂದು ಅಟ್ಲೀಸ್ಟ್ ಒಂದು ಅದು ಒಂದು ಫಾರ್ಟಿ ತೌಸಂಡ್ ಬರುತ್ತೆ ಓಕೆ ಓಕೆ ಸ್ಟಾರ್ ಫ್ರೂಟ್ ಈಗ ಮಾರಾಟ ಮಾಡ್ತಿದ್ರೆ ಅದು ರೆಗ್ಯುಲರ್ ಎರಡು ಬ್ಯಾಚ್ ಬರುತ್ತೆ ನಮಗೆ ಸ್ಟಾರ್ ಫ್ರೂಟ್ ಎಷ್ಟು ಸ್ಟಾರ್ ಫ್ರೂಟ್ ನನ್ನ ಅಂದಾಜಿಗೆ ಒಂದು ಮೂವತ್ತು ಸಾವಿರ ಕಡಿಮೆ ಒಂದು ಎರಡು ಮೂರು ಮೂರು ಮೂರೇ ಗಿಡ ಅಷ್ಟೇನೆ ಮೂರು ಗಿಡಕ್ ಮೇಲಿಲ್ಲ ಓಕೆ ಓಕೆ ಈ ಸೀತಾಫಲ ಸೀತಾ ಮೂರು ಗಿಡಕ್ಕೆ ಅರೌಂಡ್ ಇಪ್ಪತ್ಮೂರು ಗ್ರೇಟ್ ಸೀತಾಫಲ ಹಾ ಸೀತಾಫಲ ಅದೊಂದು ಇಟ್ ವಿಲ್ ಟಚ್ ಫಾರ್ಟಿ ತೌಸಂಡ್ ಓಕೆ ಸೀತಾಫಲ ಸೊ ಬೇರೆ ಇನ್ನೇನಿದೆ ಸರ್ ಸಪೋಟ ಹೇಳಿದೀನಿ ಸಪೋಟ ಹೇಳಿದ್ದೀನಿ ಹೇಳಿದ್ದೀನಿ ಆಮೇಲೆ ಬ್ರೆಡ್ ಫ್ರೂಟ್ ಹಾ ಬ್ರೆಡ್ ಫ್ರೂಟ್ ಎರಡು ಮರ ಇದೆ ಒಂದು ಮರ ಇದೆ ಓಕೆ ಓಕೆ ಅಲ್ಲ ಬಿಟ್ಟಿಲ್ಲ ಅನರ್ ಅದ್ರದ್ದು ಬ್ರೆಡ್ ಫ್ರೂಟ್ ಅದೊಂದು ಇಪ್ಪತ್ತೈದು ಸಾವಿರ ಮೂವತ್ತ್ ಸಾವಿರ ಬೀಳುತ್ತೆ ಪುನರ್ ಪುಳಿಯಿದು ಎಲ್ಲ ಸೇರಿ ಒಂದು ಇಪ್ಪತ್ ಸಾವಿರ ಬೀರುತ್ತೆ ಓಕೆ ಓಕೆ ವೆ ನೈಸ್ ಹಾ ಒಂದು ಪೈಸಾನು ಕೂಡ ನಾನು ನೀವು ನಮ್ಮ್ತಿರೋ ಇದು ಭಾಳ ಇಂಪಾರ್ಟೆಂಟ್ ಅಯ್ಯೋ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ರೀ ಅಮ್ಮ ಅವ್ರನ್ನೆ ನೆನ್ಸ್ಕೊಳತ್ತೆ ರೀ ಒಟ್ಟು ಉರಿದೋಗತ್ತೆ ರೀ ಒಂದು ಒಳ್ಳೆ ಜೀವ ನಮ್ ದಾರಿ ತೋರಿಸು ನೋಡಿ ವ್ಯವಸಾಯದಲ್ಲಿ ಬಾ ಅದೇ ಓಕೆ ಅದೇ ಓಕೆ ಏನ್ ಇಟ್ಕೊಂಡ್ ತಿರುಗ್ತೀವಿ ಇದರಲ್ಲಿ ಓಕೆ ಏನ್ ಬರುತ್ತೆ ಅದನ್ನ ವ್ಯವಸಾಯದ ಇದ್ರಲ್ಲಿ ಹಾಕ್ಬಿಡ್ಬೇಕು ಬಿಡಬೇಕು ಅಗ್ರಿ ಇನ್ಕಮ್ ಅಗ್ರಿ ಇನ್ಕಮ್ ಅಂತ ಒಂದು ನೋಡಿ ಒಂದು ಸೆಪರೇಟ್ ಬ್ಯಾಗ್ ಇದೆ ಆ ಸೆಪರೇಟ್ ಬ್ಯಾಗ್ ನಲ್ಲಿ ಅಗ್ರಿ ಇನ್ಕಮ್ ಹೋಗ್ಬಿಡುತ್ತೆ ಈ ತರ ಎಲ್ಲ ಬೈಫರ್ಕೇಷನ್ ಆಗಿರುತ್ತೆ ಸರ್ ಎಲ್ಲ ಎಲ್ಲ ನೀವು ನೋಡ್ತಾ ಇದ್ರೆ ನೋವಾಗುತ್ತೆ ಮನಸ್ಸಿಗೆ ಆಫೀಸ್ ಸ್ಯಾಲರಿ ಸರ್ ಓಕೆ ಆಫೀಸ್ ರೆಂಟ್ ಆಫೀಸ್ ಸ್ಯಾಲರಿ ಸರ್ ಓಕೆ ತಗೊಳ್ರಿ ಗ್ಯಾಸ್ ಸರ್ ಐ ಡೋಂಟ್ ವಾಂಟ್ ಟು ಹೆಲ್ಡ್ ಅಪ್ ಎನಿ ಸೀಕ್ರೆಟ್ ವಿತ್ ಯು ಇಲ್ಲ ಇಲ್ಲ ಲೈಕ್ ಅ ಕಾಮನ್ ಪರ್ಸನ್ ಓನ್ಲಿ ಐ ಆಮ್ ಆಲ್ ನಿಮ್ಮ ತರ ಕಷ್ಟ ಫೇಸ್ ಮಾಡಿದ ಯಾರಿಗೆ ಆದ್ರೂ ನೆಲಮಂಗಲ ಸೋಲ್ದೇವನಲ್ಲಿ ಲೇಬರ್ ತಗಳ್ರಿ ಇದೆ ಲೀಲಾವತಿ ವಿನೋದ್ ರಾಜ್ ಕೂತ್ಕೊಂಡು ಮಾಡ್ತಾ ಇದ್ದಿದ್ದು ಇನ್ನೇನೋ ಮಾಡಿರಲಿಲ್ಲ ಮಂತ್ಲಿ ಟೋಟಲ್ ಎಲ್ಲಾರ್ದು ಪೇಮೆಂಟ್ಸ್ ಓಕೆ ಎಲ್ಲರಿಗೂ ಮೀನು ಇದೆಲ್ಲ ತಿನ್ಬೇಕು ಅಂತ ಆಸೆ ಇರುತ್ತೆ ನಾನ್ ವೆಜಿಟೇರಿಯನ್ಸ್ ಎಸ್ ಸರ್ ತಾವು ಯಾರಾದರೂ ನಂಬ್ತಿರೋ ಬಿಡ್ತೀರ ನಮ್ಮ ಸೆಕ್ಯೂರಿಟಿವರೆಗೂ ನಾವು ರೇಷನ್ನು ಕಮ್ ಚಿಕನ್ನು ಚಿಕನ್ನು ವಾರದಲ್ಲಿ ಅರ್ಧ ಕೆ ಜಿ ಕೊಡ್ತೀವಿ ವಾಹ್ ಸರಿನಾ ಸರ್ ಫಿಶ್ ಆ್ಯಂಡ್ ಚಿಕನ್ ಹಾಂ ಫಿಶ್ ಆ್ಯಂಡ್ ಚಿಕನ್ನಿಗೆ ಒಂದು ಪೌಚರ್ ಅಷ್ಟೇ ತಿನ್ಬೇಕು ನನ್ನ ಮಗನೇ ಅದ್ರಲ್ಲಿ ಅರ್ಥ ಮಾಡ್ಕೊಬೇಕು ಏನಾಗಲ್ಲ ನಿನಗೆ ಅಂತ ಕೇಳೋರು ನಮ್ಮಮ್ಮ ಓಕೆ ಹಾಂ ಇಷ್ಟಕ್ಕೂ ಉಡಾಯಿಸ್ಬಿಟ್ರೆ ಉದ್ದಾರ ಆಗಲ್ಲ ಕಣ ತಗೊಳ್ರಿ ಡೀಸೆಲ್ಲು ಓಕೆ ಜನ್ರೇಟ್ರಿಗೆ ಡೀಸೆಲ್ ಅಪ್ಪಿ ಅದು ಎಸ್ ಸರ್ ಡೀಸೆಲ್ಗೆ ಇದು ತಮಿಳ್ನಾಡು ಸ್ಯಾಲ್ರಿ ಸ್ಯಾಲ್ರಿ ಅಗ್ರಿಕಲ್ಚರ್ ಇನ್ಕಮ್ ಸರ್ ದಿಸ್ ಇಸ್ ಅಮೇಝಿಂಗ್ ಲಿಟರಲಿ ಇಷ್ಟೆಲ್ಲ ಪ್ಲಾನ್ ಮಾಡಿಲ್ಲ ಅಂತ ನೀವು ಈ ರೀತಿ ಒಂದು ಆಸ್ಪತ್ರೆ ಕಟ್ಟೋದೋ ಇನ್ನೊಂದು ಯೋಚನೆ ಮಾಡೋದು ಏನು ಮಾಡಕಾಗಲ್ಲ ಆಗ್ತಿರ್ಲಿಲ್ಲ ಏನು ಮಾಡಕಾಗಲ್ಲ 0/0 ನಿಲ್ ಆಗ್ತಾ ಇದೆಯಪ್ಪ ಇಟ್ಸ್ ಲಂಗ್ ಡೇ 1 ನಿಂದ ಅಮ್ಮ ಅವರು ಮಾಡ್ತಾ ಇದ್ದಿದ್ದು ಸರ್ ಹೌದು ಪಾಪ ಅವರು ಈ ತರ ಬ್ಯಾಗ್ಸ್ ಇರ್ಲಿಲ್ಲ ಅವ್ರಿಗೆ ಸರಿಯಾಗಿ ಡಬ್ಬಗಳೈತಲ್ಲ ಓಕೆ ಉಂಡಿ ಡಬ್ಬಗಳ ತಗೊಂಡು ಅದನ್ನ ಕಟ್ ಮಾಡಿಬಿಟದಲಿ ಬರಿಯೋರು ಓಕೆ ಓಕೆ ನೀವ್ ಎಷ್ಟು ವರ್ಷ ನೋಡಿದಿರಿ ಸರ್ ಈ ತರದನ್ನ ಸುಮಾರು ವರ್ಷ ಅನ್ಗಟ್ಲೆ ನೋಡಿ ಅಂದ್ರೆ ನಿಮ್ ನಿಮ್ಮ ಅಂದ್ರೆ ನಿಮಗೆ ಫಿನಾನ್ಸ್ ಬಗ್ಗೆ ಅರ್ಥ ಆಗಕ್ ಸ್ಟಾರ್ಟ್ ಆದ್ಮೇಲೆ ಯಾಕಮ್ಮ ಹೀಗೆ ಅಂತ ಕೇಳಿದ ಏಜ್ ಬಗ್ಗೆ ನಿಮಗೆ ನೆನಪಿದ್ಯಾ ಹಾ ಇದೆ ಯಾವ ಕಾಲ ಏನು ಹಿಂಗೆಲ್ಲ ಇಡ್ತಾ ಇದ್ಯಾ ಹಿಂಗ ಹೇಳಿದ್ರೆ ಒಳ್ಳೆ ಗತಿ ಕೆಟ್ಟವ್ರು ಇಟ್ಕೊತಾರಲ್ಲ ಹಂಗೆ ಯಾಕಮ್ಮ ಇಟ್ಟಿದ್ಯಾ ಅಂತಂತ ಹೇಳಿದೆ ಓಕೆ ನನಗೆ ಐ ಡೆಂಟ್ ನೋ ಅಬೌಟ್ ಇಟ್ಟ ಹೇಗೆ ನಮ್ಮಮ್ಮನಿಗೆ ಏನು ಬುದ್ಧಿ ಇದೆಯಾ ಅಂತಂದ್ರೆ ಲೇ ಲೇ ಅಂತಂತ ಹೇಳೋರು ಸುಮ್ಮನೆ ಮಾತಾಡ್ಬೇಡ ಅಂತಂತ ಹೇಳೋರು ಓಕೆ ಗೊತ್ತಿಲ್ಲ ಸುಮ್ಮನೆ ಸಂತೋಷವಾಗಿರೋದು ನಾನು ಸುಮ್ಮನೆ ಇರೋದು ಅಂತ ಇಷ್ಟ ಬಂದಾಗ ಶೂ ಕೊಡು ಹತ್ತ ಕೊಡು ಇತ್ತೆ ಕೊಡು ಅಂದಾಗ ಗೊತ್ತಾಗ್ತಾ ಇರಲಿಲ್ಲ ಡ್ಯಾನ್ಸರ್ ಡ್ಯಾನ್ಸ್ ಟೈಮ್ನಲ್ಲೂ ಕಷ್ಟ ಗೊತ್ತಿರಲಿಲ್ಲ ನನಗೆ ಓಕೆ ಯಾಕಂದ್ರೆ ಅಮ್ಮ ಅಷ್ಟು ಪ್ರೀತಿಯಾಗಿ ನೋಡ್ಕೊಳ್ಳೋರು ಒಂದು ಮನುಷ್ಯನಿಗೆ ಬೇಕಾಗಿರೋದು ಮೂರು ಹತ್ತಿನ ಊಟ ಬಂದು ನಾನು ಅವ್ರ ಕೈಲಿ ತಿಂದಿರೋದು ಮಾಡಿರೋದೆಲ್ಲ ಅಮೃತನೇ ಒಳ್ಳೆ ಅಡುಗೆ ಮಾಡ್ತಾರೆ ವೆಜ್ ನಾನ್ ವೆಜ್ ಬಾಟೋ ಬಾಟಿಸ್ ಎಲ್ಲಾರಿಗೂ ಶೇರ್ ಮಾಡಿ ನಂಗೆ ತಿನ್ಸೋರು ದಿಸ್ ಇಸ್ ದಿಸ್ ಇಸ್ ಓಕೆ ಆಯ್ತಪ್ಪ ಜಿ ಇದು ರೆಗ್ಯುಲರ್ ಎಕ್ಸ್ಪೆನ್ಸಸ್ಸು ಓಕೆ ಮನೆಯ ಅದು ಇದು ಎಮರ್ಜೆನ್ಸಿ ದಾರಿಲಿ ಯಾರಿಗೆ ತೊಂದರೆ ಆಗಲಿ ನನಗೆ ತೊಂದರೆ ಆಗಲಿ ಎಲ್ಲ ಟ್ಯಾಬ್ಲೆಟ್ಸು ಓಹೋ ಮೈ ಗಾಡ್ ಇದು ಎಮರ್ಜೆನ್ಸಿ ಟ್ಯಾಬ್ಲೆಟು ನೋಡಿ ಹಾರ್ಟ್ ಅಟ್ಯಾಕ್ ಏನಾದರೂ ಬಂದರೆ ದಾರಿನಲ್ಲಿ ನಾಲ್ಗಡಿಯಲ್ಲಿ ಹಾಕೊಂಡ್ಬಿಡೋದು ಎರಡು ಸರಿ ಮೊನ್ನೆ ಇಲ್ಲಿಂದ ಈ ರೀಸೆಂಟಾಗಿ ಯಾರೋ ಒಬ್ಬರು ಬಾರಣ್ಣ ಇದ್ಕಿನ ಬೇಲೆ ಅವರೇ ಕಾಳೆಲ್ಲ ಮಾಡಿದ್ದೀನಿ ಬಾರಣ್ಣ ಬಾರೋಣ ಪಲಾವ್ ಮಾಡಿದ್ದೀನಿ ಅಂತೇಳಿ ಕರೆದ್ಬಿಟ್ರು ಯಾವುದೋ ಮದುವೆಗೆ ಹೋಗಿ ತಿಂದೆ ಫಲವು ತಿಂದು ಅದನ್ನು ಬೆಂದಿರಲಿಲ್ಲವ ಏನೋ ಗೊತ್ತಿಲ್ಲ ಸೊ ಬಟಾಣಿನೂ ಬೆಂದಿರಲಿಲ್ಲ ಹಂಗೆ ತಿಂದ್ಬಿಟ್ಟು ಇದ್ದೀನಿ ಅಲ್ಲಿಂದ ಎದೆ ಹಿಡ್ಕೊತು ಅಲ್ಲಿ ಬರ್ತಾ ಬರ್ತಾ ಸರಿ ಏನಿಲ್ಲ ಅಂತ ಇದಾಯಿತು ಅಂತ ಇದು ಬರ್ತಾ ಇದ್ದೀನಿ ಟರ್ನಿಂಗಲ್ಲಿ ತುಂಬಾ ನೋವು ಆಯಿತು ಇದೆಲ್ಲ ಇಡ್ಕೊಂಡ್ಬಿಡ್ತೀವಿ ಹಿಂಗೆ ಹಿಂಗೆ ಹಿಡ್ಕೊಂಡ್ಬಿಡ್ತು ಹಂಗೆ ಕಾರ ಬ್ರೇಕ್ ಹೊಡೆದವನೇ ಇಮಿಡಿಯೇಟ್ ತಗೊಂಡ್ಬಿಟ್ಟು ನಾಲ್ಕು ಗಡಿಲಿ ಹಿಂಗೆ ಹಾಕ್ಕೊಂಡು ಸುಮ್ಮನೆ ಹಂಗೆ ಕೂತ್ಕೋಣ ಏನಾಯ್ತು ಸುಮ್ಮನೆ ಬಾಯಿ ಮಾತಾಡ್ಬೇಡ ಬಿಟ್ಬಿಡು ಸುಮ್ಮನೆ ಅಂತಂತೇಳಿ ನಾಲ್ಕು ಗಡಿಲಿ ಹಾಕೊಂಡು ಸುಮ್ಮನೆ ಹಿಂಗೆ ಇಡ್ಕೊಂಡೆ ಸ್ವಲ್ಪ ಹೊತ್ತು ಹಿಡ್ಕೊಂಡ್ಬಿಟ್ಟು ಹಿಡ್ಕೊಂಡ್ಬಿಟ್ಟು ಹಿಂಗೆ 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 ಓಕೆ ೇಗು ಬಂತು ರಿಲೀವ್ ಆಯ್ತು ಕಲ್ಸ್ಬಿಟ್ಟೆ ಪಾಠ ಎ ಏನು ಬೇಡಪ್ಪ ಯಾವ ಊಟ ತಿಂಡಿನೂ ಬೇಡ ಬರೀ ನೀರು ಕುಡಿದ್ರು ಪರವಾಗಿಲ್ಲ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತ ಆಸೆ ಪಟ್ಟು ನಾನು ಎಲ್ಲ ಅದರಲ್ಲೂ ಹಾಗಾಗತ್ತೆ ಅಡುಗೆ ಅಂತ ಹೇಳಕ್ ಬರ್ಲಿಲ್ಲ ಹೌದು ಬಟ್ ನಮ್ದು ಆರೋಗ್ಯ ಇರುತ್ತಲ್ಲ ಅವ್ರ ಪ್ರೀತಿಗೆ ನಾವು ಇದು ಈ ರೀತಿ ಹೆಲ್ತ್ ರಿಸ್ಕ್ ಆಗಿದ್ರ ಬಗ್ಗೆ ಎಲ್ಲೂ ಇಲ್ಲ ನೀವು

ಏನು ಗೊತ್ತು ನಿನ್ಗೆ ಅದ್ರ ಬಗ್ಗೆ ಹ್ಮ್ ದಾರಿಲಿ ಹೋಗ್ತಾ ಇರ್ತೀಯ ಪೋಲೀಸ್ನವ್ರು ಕೈ ಹಾಕೋ ನೀನು ದೊಡ್ಡ ದೊಣ್ಣೆ ನಾಯಕ ಥರ ಅನಿಸ್ಬಿಡ್ತೀಯಾ ನಮಸ್ಕಾರ ಸರ್ ಇನ್ಶೂರೆನ್ಸ್ ಅಂತಾರೆ ಇಟ್ಟಿದೀಯಾ ಓಕೆ ನಮಸ್ಕಾರ ಸರ್ ಆರ್ ಸಿ ಕಾರ್ಡು ಇಟ್ಟಿದೀಯಾ ಓಕೆ ನಮಸ್ಕಾರ ಸರ್ ಡ್ರೈವಿಂಗ್ ಲೈಸೆನ್ಸ್ ಇಟ್ಟಿದ್ಯಾ ಅಂತ ತೆಗ್ದ್ಬಿಟ್ಟು ಎಲ್ಲ ಒಂದೊಂದು ಒಂದೊಂದು ಕಡೆ ಓಕೆ ಅಪ್ಪಾಜಿ ಹಾಂ ತನಕ ಗಾಡಿ ಫೋರ್ ವೀಲರ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅಪ್ಪಾಜಿ

ಬಹಳ ಇಂಪಾರ್ಟೆಂಟು ಕುಟುಂಬ ಪಡಿತರ ಚೀಟಿ ಈಗ ನಾವು ಸಿನಿಮಾ ಸ್ಟಾರು ಬೇರೆ ಬೇರೆ ಥರ ಲೈಫಲ್ಲಿ ಎಲ್ಲವನ್ನು ನೋಡಿರ್ತಾರೆ ದೊಡ್ಡ ಸೆಲೆಬ್ರಿಟಿ ಹಿಂಗೆಲ್ಲ ನಾವು ಯೋಚನೆ ಮಾಡ್ತೀವಿ ಆದರೆ ಅವರು ಒಂದೊಂದು ಪೈಸಾ ಪೈಸಾ ಕೂಡಿಟ್ಟು ಈ ತರದ ಕಷ್ಟದ ಹಾದಿಯನ್ನು ಸವಿಸಿದ್ದಕ್ಕೆ ವಿನೋದ್ ರಾಜ್ ಅವರು ಈ ತೋಟದ ಜೊತೆಗೆ ನಮ್ಮ ಜೊತೆಗೆ ಇಲ್ಲಿ ಕಣ್ಮುಂದೆ ಇದ್ದಾರೆ ಸೊ ಈ ತರದ ದಿನಗಳನ್ನು ಈ ತಾಯಿ ಮಗ ಫೇಸ್ ಮಾಡಿದ್ದಾರೆ ಲೀಲಾವತಿ ಅವರ ರೇಷನ್ ಕಾರ್ಡ್ ಇದೆ ತೀರಾ ತುಂಬಾ ಒಂದು ರೀತಿ ಪ್ರೌಡ್ ಮೂಮೆಂಟ್ ಸರ್ ಇದು ತೀರಾ ಪ್ರೌಡ್ ತೀರಾ ತಿರ ಪ್ರೌಡ್ ಮೋಮೆಂಟ್ ಯಾವತ್ತೂನು ಯಾವುದರ ಬಗ್ಗೆನೂ ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಇರಬಾರದು ಇಲ್ಲ ಇಲ್ಲಪ್ಪ ಇಲ್ಲಪ್ಪ ಸರ್ ಬಹುಶಃ ನಿಮ್ಮ ಅನೇಕ ಇನ್ವೆಸ್ಟ್ಮೆಂಟ್ ಗಳ ಬಗ್ಗೆ ನೀವು ಮಾತಾಡಿದ್ದೀರಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದು ನಿಮ್ ಪ್ರಕಾರ ನಿಮ್ಮ ನಿಮ್ಮ ಕೈ ಹಿಡಿತಪ್ಪ ಇದುನೋ ಕೈ ಹಿಡಿತಪ್ಪ ಸೀನಿಯರ್ ಸಿಟಿ ಒಂದು ಇದು ಯಾವುದಾದರೂ ಬೇರೆ ಬ್ಯಾಂಕ್ಸ್ಗೆ ನಾವು ಪಬ್ಲಿಸಿಟಿ ಕೊಡುವಂಗ ಆಗ್ಬಾರದು ನೀವು ನೋಡಿ ಏಯ್ಟೀನ್ ಮಂತ್ ಸ್ಕೀಮ್ ಅಂತ ಕೆಲವೊಬ್ರು ಕೊಡ್ತಾರೆ ಜಾಸ್ತಿ ಬಡ್ಡಿ ಕೊಡ್ತಾರೆ ಆ ಬ್ಯಾಂಕಿನ ಬ್ಯಾಕ್ ಡ್ರಾಪ್ ನಾವು ತಿಳ್ಕೋಬೇಕು ಒಂದು ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ರಿ ಆ ಬ್ಯಾಕ್ ಡ್ರಾಪ್ ತಿಳ್ಕೋಬೇಕು ಸ್ವಲ್ಪ ತಿಳುವಳಿಕೆ ಇರುವಂತಹ ಆಡಿಟರ್ಸ್ ಹತ್ರ ನಾವು ಮಾತಾಡ್ಬೇಕು ಇಲ್ಲಾದ್ರ್ ವೆಬ್ ಸೈಟ್ ನೋಡ್ಬಿಟ್ಟು ಇದು ಇದು ಚೆನ್ನಾಗಿದೆ ಸರ್ ಆಡಿಟರ್ ಹತ್ರ ಮಾತಾಡಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಭಾರಿ ಮುಖ್ಯ ಯಾಕಂದ್ರೆ ಈ ಬ್ಯಾಂಕ್ ಹೀಗಿದೆ ಇದರ ಪರಿಸ್ಥಿತಿ ಇಷ್ಟಿದೆ ಎನ್ ಪಿಎಸ್ ಜಾಸ್ತಿ ಇದೆ ಎನ್ ಪಿಎಸ್ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಎನ್ ಪಿಎ ಸಾರಿ ಅದ್ ಜಾಸ್ತಿ ಇದ್ದಷ್ಟು ನಮ್ಮ ಡೆಪಾಸಿಟ್ಸ್ಗೂ ಅವ್ರ ಸಾಲ ಕೊಟ್ಟಿದಾರೆ ವಾಪಸ್ ಬಂದಿಲ್ಲ ಅಷ್ಟೇ ರಿಸ್ಕ್ ಇದೆ ಬ್ಯಾಂಕು ಓಕೆ ಓಕೆ ಈ ರಿಯಲ್ ಎಸ್ಟೇಟ್ ನಿಮ್ದು ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಲ್ವಾ ಸರ್ ಅಂದ್ರೆ ತೋಟ ಮಾಡಿದ್ರಿ ಬೆಸ್ಟ್ ದಿ ಬೆಸ್ಟ್ ಅಮ್ಮ ಒಂದೇ ಒಂದು ಮಾತು ಹೇಳಿದ್ರೆ ರಿಯಲ್ ಎಸ್ಟೇಟ್ ಬಗ್ಗೆ ಭೂಮಿ ಇರೋದು ಅಷ್ಟೇ ಕರೆಕ್ಟ್ ಕೊಳ್ಳೋರ್ ಜಾಸ್ತಿ ಆಗ್ತಾ ಇದಾರೆ ಇಫ್ ದರ್ ಇಸ್ ಎನಿಥಿಂಗ್ ಕಾಂಟ್ ಬಿ ಕ್ರಿಯೇಟೆಡ್ ಭೂಮಿ ಅಷ್ಟೇ ಅದ್ರ ಮೇಲೆ ಏನ್ ನಾವು ಸಂಖ್ಯೆ ಜನಸಂಖ್ಯೆ ಹೌದು ಅಪ್ಪಾಜಿ ಮನುಷ್ಯರಿಗಿಂತ ವಾಹನ ಸಂಖ್ಯೆನೇ ಜಾಸ್ತಿ ಹೌದು ಮೇ ಬಿ ಇನ್ನೊಂದು ಬಹಳ ನಾವ್ ಅಂಡರ್ಲೈನ್ ಮಾಡಿ ಹೇಳ್ಬೇಕಾಗಿರೋದು ಭೂಮಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಪ್ರೊವೈಡೆಡ್ ವಿನೋದ್ ರಾಜು ಮತ್ತೆ ಲೀಲಾವತಿ ಅವ್ರ ಮೈಂಡ್ ಸೆಟ್ ಇರ್ಬೇಕು ನಿಮ್ಗೆ ಖಂಡಿತ ಇಲ್ಲಿ ನೋಡೋದಕ್ಕೆ ತೋಟ ಚೆನ್ನಾಗಿದೆ ಬರೀ ಬಂಡೆ ಆ ಬಂಡೆಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕೆತ್ತಿ ಗಿಡ ಹಾಕಿದಾರಲ್ಲ ಸರ್ ಇದನ್ನ ಡೆವಲಪ್ ಮಾಡಿರೋ ಚಾಲೆಂಜ್ ಬಗ್ಗೆ ಹೇಳಿ ಸರ್ ಈ ಸೋಲ್ದೇವ್ ತೋಟ ಇದು ಯಾವ್ಯಾವ ಚಿಲ್ಲರೆ ದುಡ್ಡು ಬಂತು ಇಲ್ಲಿ ನೋಡ್ರಿ ಈ ಬಂಡೆ ಇದೆಯಲ್ಲ ಇಲ್ಲಿ ಕಾಡ್ ಹತ್ರ ಬಿದ್ದಿರೋ ಬಂಡೆಗಳನ್ನ ಲೋಡ್ ಗಟ್ಲೆ ಓಡಿಸ್ಬಿಟ್ಟು ನಂದ ಮಾಡಿದ್ದು ಓಕೆ ಇದೆಲ್ಲ ಅಮ್ಮ ಪ್ಲ್ಯಾನ ಹ್ಞೂ ಹ್ಞೂ ಆಮೇಲೆ ನಮ್ಮ ವಿ ಜಿ ರಾಜು ಅಂತ ಈ ಟಿ ಕೇರ್ ರಾಜು ಅಂತ ಹೇಳ್ತೀವಿ ನೆಲಮಂಗ್ಲ ಅವ್ರ ಫೇಮಸ್ ಓಕೆ ಅವ್ರು ಬಂದು ಹೀಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಇಲ್ಲೇ ಒಂದು ತಿಂಗ್ಳುಗಟ್ಟಲೆ ಇದ್ ಬಿಟ್ಟವ್ರು ಪಾಪ ಎಲ್ಲ ರೆಡಿ ಮಾಡಿದ್ರು ಅಪ್ಪ ಓಕೆ ಪಕ್ಕಾ ರೆಡಿ ಮಾಡ್ಕೊಟ್ರು ಮಾಡ್ಕೊಟ್ರು ಆಮೇಲೆ ಇದ್ರಲ್ಲಿ ನೋಡಿ ನಾನು ಎಲ್ಲಾ ಹೇಳಿದೆ ನಿಮ್ಗೆ ಈ ತರ ಮಾಡ್ಕೊಂಡು ಪ್ರತಿಯೊಂದು ನೋಡೋದು ಅದು ಹೆಚ್ಚು ಈ ಹೆಂಚು ಯಾವ್ದು ಗೊತ್ತೇ ಇದು ಇದು ಶ್ಯಾಂಪ್ರಕಾಶ ಅವರು ಸೇಲ್ ಆಗೋ ಪರಿಸ್ಥಿತಿ ಅಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಆ ಟೈಮ್ ಅಲ್ಲಿ ಹೆಂಚಿನ ತಗೊಂಡ್ಬಿಟ್ರಪ್ಪಿ ಈ ಹೆಂಚು ಏನಾಗುತ್ತೆ ಕೆಲವು ಗಿಡಗಳು ಗಿಡಗಳು ಹಾಕಿದಾಗ ಅದಕ್ಕೆ ಬಾರ್ಡರ್ಸ್ ಒಂದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂದ್ರೆ ಇಲ್ಲ 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 ಎಲ್ಲೆಲ್ಲಿದ್ವಾ ಏನೇನು ಉಡಿತದ ಅದೇ ಅಭ್ಯಾಸ ಐತಲ್ಲಪ್ಪ ಕಬ್ನಿ ಹೆಂಚೆಲ್ಲ ತಗೊಂಡ್ರು ಆ ತರ ಪಿಲ್ಲರ್ಗಳು ಸಿಕ್ತು ಪಿಲ್ಲರ್ಗಳು ತಗೊಂಡ್ರು ಸರಿ ಏನಕ್ಕೆ ಪಿಲ್ಲರ್ ಯೂಸ್ ಆಗುತ್ತೆ ಅಂತ ಯೂಸ್ ಮಾಡೋದು ಬ್ಯೂಟಿಫುಲ್ ಆಗಿ ದಾರಿ ಯೋಜಕ್ಕೆ ಈ ಕಡೆ ಆ ಕಡೆ ಈ ಕಡೆ ಕಡೆ ಒಂದು ಪಿಲ್ಲರ್ ಹಾಕ್ಬಿಟ್ಟು ಪಿಲ್ಲರ್ ಮೇಲೆ ಒಂದು ಲೈಟ್ ಬಿಟ್ಬಿಡೋದು ಓಕೆ ಅಥವಾ ನೋಡೋಕ್ಕೆ ತುಂಬಾ ಅಂದ ಓಕೆ ಈಗ ಅಮ್ಮವರ ಇದ್ರ ಮುಂದೆ ನಮ್ಮ ಕಾನ್ಸೆಪ್ಟಲ್ಲಿ ಅನ್ಕೊಂಡಿರೋದು ಬಲಮುರಿ ಶಂಕ ತರ ಬರಲಿ ಇಲ್ಲ ಅಂದ್ರೆ ಕಪ್ಪೆ ಓಕೆ ಅದರೊಳಗೆ ಮುತ್ತು ತರ ಲೈಟ್ಗಳು ಓಕೆ ಇದರಲ್ಲಿ ಆ ಬ್ಯೂಟಿ ಕಾಣ್ಬೇಕು ವಿನೋದ್ ರಾಜ್ ಅವರ ಟೋಟಲ್ ವರ್ತ್ ಎಷ್ಟು ಸರ್ ನೆಟ್ ವರ್ತ್ ನನಗೆ ಕೆಲವು ಟೈಮ್ ಅನಿಸದೆ ಮಾತಾಡೋದೇ ಹೋಯ್ತು ಮತ್ತು ಹೊಡೆದ್ರೆ ಹೋಯ್ತು ಅಂತಂತೀವಿ ಕಷ್ಟಪಟ್ಟ ಅಮ್ಮ ಮಾಡಿಟ್ಟಿದ್ದಾರೆ ಅದು ನಾವೀಗ ಹೇಳಿದಾಗ ಏನಾಗುತ್ತೆ ಒಂದು ರೂಪಾಯಿ ನೂರು ರೂಪಾಯಿಯಾಗಿ ನೂರು ರೂಪಾಯಿ ಸಾವಿರಗಳಾಗಿ ಸಾವಿರ ಹತ್ತು ಸಾವಿರಗಳಾಗಿ ಲಕ್ಷಗಳು ಕೋಟಿಗಳಾಗೋದು ಕಾರಣ ಅದು ಅದಾದ ಪೀರಿಯಡ್ ಆಫ್ ಟೈಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ನಮ್ಮ ಅಮ್ಮ ಎಲ್ಲೋ ಒಂದು ಅರವತ್ತೆರಡನೇ ಇಸ್ವಿನಲ್ಲಿ ತಗೊಂಡಿರ್ತಾರೆ ತೊಂಬತ್ತೇಳು ಅರವತ್ತು ವರ್ಷ ಅರವತ್ತು ವರ್ಷಕ್ಕಿಂತ ಅರವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಭೂಮಿಗಳಿಗೆ ಇವಕ್ಕೆಲ್ಲ ಇಪ್ಪತ್ತು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷಕ್ಕೆ ವರ್ಷಕ್ಕೆ ಇವತ್ತಲ್ಲಿ ಸಾವಿರ ಸ್ಕ್ವೇರ್ ಫೀಟ್ ಏನು ನಾವು ಪ್ಲಾಟ್ ಮಾಡಿದೀವೋ ಒಂದು ಪ್ಲಾಟ್ ಒಂದು ಕೋಟಿಗಾಗುತ್ತೆ ಬರೀ ಸಾವಿರ ಸ್ಕ್ವೇರ್ ಫೀಟ್ ಅದಕ್ಕೆ ಹೇಳೋದು ಇವತ್ತು ಸಿಕ್ಸ್ಟಿ ಫಾರ್ಟಿ ಎಂ ಮಾಡಬೇಡಿ ಅದ್ ಆ ಕಾನ್ಸೆಪ್ಟ್ ಬಿಟ್ಬಿಡಿ ನಮಗೆ ಅದ ದುಡ್ಡು ಆಗ್ತಾ ಹೋಗ್ತಾ ಇರ್ಬೇಕು ನಮ್ ನಾವ್ ಸಾಲ ಮಾಡ್ಕೊಂಡ್ ಸೈಟ್ ತಗೊಳ್ಳೋದಾರ ಸಾಲ ಮಾಡ್ಕೊಂಡ್ ಸೈಟ್ ತಗೊಂಡ್ರೆ ಮನೆ ಹೇಳಿ ಕಟ್ತೀಯ ನೀನು ಅದಕ್ಕೆ ಮೇಲೆ ಹಾಕಿ ಸುಮ್ನೆ ಯಾವ್ದು ಹಾಕಿ ಬೇಡ ಒಂದ್ ವೇಳೆ ಸರ್ ನಿಮ್ಮ ಫೈನಾನ್ಸ್ ಡಿಸಿಷನ್ ಅಲ್ಲಿ ಎಲ್ಲ ಒಂದ್ ಕಡೆ ತಪ್ಪ ಹೆಜ್ಜೆ ಇಟ್ಟೆ ಇದು ನಾನು ಮಾಡಬಾರ್ದಾಗಿತ್ತು ಅನ್ನೋ ತರ ಲೆಸನ್ ಏನಾರ ಇದೆಯಾ ಇದು ರಾಂಗ್ ಇತ್ತು ಇದೊಂದು ಮಾಡಬಾರ್ದಾಗಿತ್ತು ನಾನು ಅನ್ನೋ ತರದ ಏನಾರ ಕಲ್ತಿರೋದು ಅದು ನಮ್ಮ ರಂಗನ ನಾವೇ ಆಗುತ್ತೆ ಅದೊಂದು ಪರಿಸ್ಥಿತಿ ಎರಡ್ ಸಾವಿರದ ಐದು ಆರಲ್ಲಿ ನಾನು ನಾವು ಕನ್ನಡದ ಗಂಧ ಇಲ್ಲಿ ಬಂದ್ವಿ ಅವಾಗ ಫಸ್ಟ್ ಟೈಮ್ ನಮ್ಮ ತಮಿಳ್ನಾಡು ತೋಟನ ಹೈ ಪ್ರೈಸ್ ಮಾಡ್ತಾ ಇದ್ವಿ ಸೊ ಅದು ಸೇಲ್ ಮಾಡಿ ಒಂದೇ ಹತ್ತು ಗುಂಟೆಂಟ್ ಸೇಲ್ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ಎ ಬಿ ಎನ್ ಆ್ಯಮ್ರೋ ಬ್ಯಾಂಕಲ್ಲಿ ಆ ಎ ಬಿ ಎನ್ ಆ್ಯಮ್ರೋ ಬ್ಯಾಂಕ್ ಶೀಲಾ ಅಂತ ಹೇಳ್ಬಿಟ್ಟು ಶಿ ವಾಸ್ ದ ಅಂಡ್ ನನ್ನ ಅಡ್ವೈಸರ್ ಫೈನಾನ್ಸಿಯಲ್ ಅಡ್ವೈಸರ್ ಸೊ ಅವರು ಒಂದು ಪರ್ಸೆಂಟ್ ತಗೋತಾರೆ ಔಟ್ ಆಫ್ ದ ಹೋಲ್ ಲಾಟ್ ಆಫ್ ಇನ್ಕಮ್ ಐವತ್ತು ಲಕ್ಷ ಹಾಕಿದ್ವಿ ಆವಾಗ ಮ್ಯೂಚುವಲ್ ಫಂಡು ಯಾವ್ಯಾವ್ದು ಹಾಕ್ರಿ ಕೇಳಿದ್ರೆ ಹೆಸರುಗಳು ಕೇಳ್ರಿ ಹೆಚ್ ಡಿ ಎಫ್ ಸಿ ಎಚ್ ಎಸ್ ಬಿ ಸಿ ಫ್ರಾಂಕ್ಲಿನ್ ಟೆಂಪಲ್ ಟನ್ನು ಫ್ರಾಂಕ್ಲಿನ್ ಟೆಂಪಲ್ ಟನ್ನು ಚೋಳಮಂಡಲಂ ಅಂತ ಸ್ಮಾಲ್ ಫೈನಾನ್ಸ್ ಆಮೇಲೆ ಏನೋ ಸುಮಾರು ಎಸ್ ಬಿ ಐ ಬ್ಲೂ ಚಿಪ್ಪು ಸುಮಾರು ಇದರಲ್ಲಿ ಹಾಕಿದ್ವಿ ಒಂದೊಂದರಲ್ಲೂ ಮೂರು ಮೂರು ತಿಂಗಳು ಐ ಥಿಂಕ್ ಸೊ ದಟ್ ಇದು ಈ ಡಿವಿಡೆಂಟ್ ಸ್ಕೀಮು ಆರು ತಿಂಗಳು ಮೂರು ತಿಂಗಳು ಆಮೇಲೆ ಹನ್ನೆರಡು ತಿಂಗ್ಳಿಗೆ ಒಂದೊಂದ್ಸರಿನೂ ಡಿವಿಡೆಂಡ್ ಬರುತ್ತೆ ಬರಿ ಚೆಕ್ಸ್ ಐ ಯೂಸ್ ಟು ಸಿ ಎಟಿ ತೌಸಂಡ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಅಕಾರ್ಡಿಂಗ್ ಟು ಅಮೌಂಟ್ ಇನ್ ಆರ್ ಟೂ ತೌಸಂಡ್ ಫೈವ್ ಸಿಕ್ಸ್ ಸೆವೆನ್ ಓಕೆ ಓಕೆ ಇಟ್ ವಾಸ್ ಎ ಹೆವೆನ್ ಓಕೆ ಓಕೆ ಹೆವೆನ್ ಫಾರ್ ಅಣ್ಣ ಐವತ್ತು ಲಕ್ಷಕ್ಕೆ ಐವತ್ತು ಲಕ್ಷನೂ ಸಂಪಾದನೆ ಮಾಡಿದ್ದು ಆಮೇಲೆ ಏನಾಯ್ತು ನಾವು ಚಿತ್ರ ವಿಮೆ ಮಾಡ್ತಾ ಈ ಕಾನ್ಸಂಟ್ರೇಶನ್ ಕಮ್ಮಿ ಆಯಿತು ಅದು ಕಮ್ಮಿ ಆಯಿತು ಸಡನ್ ಆಗಿ ಎರಡು ಸಾವಿರದ ಎಂಟರಲ್ಲಿ ಒಂಬತ್ತರಲ್ಲಿ ದೇರ್ ಆಸ್ ಫೈನಾನ್ಷಿಯಲ್ ಸ್ಲಂಪ್ ಡಿಪ್ರೆಷನ್ ಇಂದ ಮಾರ್ಕೆಟ್ ಸೊ ಆ ಟೈಮಲ್ಲಿ ಆಮ ಫೋನ್ ಮಾಡಿ ಹೇಳ್ತಾ ಇದ್ರೆ ಸರ್ ತಕ್ಷಣ ಕನ್ಸ್ಕೊಡಿ ರಿಡೀಮ್ ಮಾಡೋಣ ರಿಡೀಮ್ ಮಾಡಿಬಿಟ್ಟು ಬೇರೆ ಚೇಂಜ್ ಮಾಡೋಣ ಅಂತ ಹೇಳೋ ಟೈಮಲ್ಲಿ ನಮ್ಮ ಮ್ಯಾನೇಜರ್ ಒಬ್ರು ಕೊಟ್ಟೆ ಬಿಡ್ಬೇಕು ನಾಲ್ಕು ದಿವಸ ಹೇ ಮತ್ತ ಮಿಳಲ್ಲಿ ಮಾತಾ ಮಾತಾಗಿರು ಸಾರ್ ಎನ್ನ ಸಾರ್ ನಿಂಗ ಇನ್ನ ಸಿನಿಮಾ ಪಂಡ್ರಿಂಗು ಏನು ಸಿನಿಮಾ ಮಾಡ್ತಾ ಇದ್ದೀರಾ ನೀವು ಡೂ ಯು ನೋ ಇಫ್ ಯು ವುಡ್ ಹ್ಯಾವ್ ಇನ್ವೆಸ್ಟೆಡ್

ಈಗ ನಿಮ್ಮ ಹಣನ ಹೇಗ್ ಮ್ಯಾನೇಜ್ ಮಾಡ್ತೀರಿ ಸರ್ ಎಲ್ಲ ಅಂದ್ರೆ ನೀವು ಯಾರಾದರೂ ಹೆಲ್ಪ್ ತಗೋತೀರಾ ನೀವೇ ಈ ಓವರ್ಆಲ್ ಪ್ರೋಸೆಸ್ ಗೆ ಈಗ ಮ್ಯಾನಿಟರಇದನ್ನು ಸುಧಾರಿಸ್ಕೊತಾ ಇದೀನಿ ಆಕಡೆ ತಳ್ಸ್ಕೊತಾ ಇದೀನಿ ಅದನ್ನ ಕರೆಕ್ಟ ಮೇಂಟೇನ್ ಮಾಡ್ಬೇಕಲ್ಲ ಬಜಿ ನನಗೆ ಚೆನ್ನಾಗಿರ್ತೀನಿ ಸಡನ್ ಆಗಿ ಈಗ ಜನವರಿ ಅಂದ್ರೆ ಫೆಬ್ರವರಿನಲ್ಲಿ ಇರ್ತೀನಿ ನಾನು ಓಕೆ ಓಕೆ ಇದκεಲ್ಲ ಪ್ಲಾನ್ ಮಾಡಿ ಇಟ್ಬಿಡ್ತಿರಿ ಆಗ್ಲೇ ವಾ ಇರ್ತೀನಿ ಫೆಬ್ರವರಿ ಇರ್ತೀನಿ ಹೇ ಏ ಇನ್ನ ಇನ್ನ ಐದಾರು ದಿವಸ ಇದೆ ಐದಾರು ಸಹ ಹಣ ಹಣ ಹತ್ತು ದಿವಸ ಇದೆ ತಿಂಗಳಿಗೆ ಅಂತಾರೆ ಹೌದಪ್ಪ ಸರಿ 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 ಹೀಗಾಗ್ಬಿಡುದು ಶಾರ್ಟ್ ಟ್ವೆಂಟಿ ಸಿಕ್ಸ್ ಡೇಸ್ ಈ ಬಾರಿ ಲೀಪ್ಯರ್ ಈಗ ಅಂದ್ರೆ ಅಸೆಟ್ ಬಿಲ್ಡಿಂಗ್ ಅನ್ನೋದಿದೆಯಲ್ಲ ಅದಕ್ಕೆ ಅವಕಾಶ ಹೆಚ್ಚಿರುವಂತಹ ಕ್ಷೇತ್ರನೂ ಹೌದು ಸಿನಿಮಾ ಅದೇ ರೀತಿ ಅಸೆಟ್ ನ ಕಳ್ಕೊಳ್ಳೋಕೆ ಕ್ಷೇತ್ರನೂ ಸಿನಿಮಾನೇ ಏನಕ್ಕೆ ಅಂತ ಗೊತ್ತಿಲ್ಲ ಒಂದು ಅನ್ಸರ್ಟನಿಟಿ ಇರುತ್ತೆ ನಿಮ್ಮ ಕ್ಷೇತ್ರದವರಿಗೆ ಪರ್ಟಿಕ್ಯುಲರ್ಲಿ ನೀವು ಹೇಳೋದಾದ್ರೆ ಸರ್ ಇನ್ವೆಸ್ಟ್ಮೆಂಟ್ ಲೆಸನ್ಸ್ ಫಿನಾನ್ಷಿಯಲ್ ಅಡ್ವೈಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಜೀವನಾನ ಮೇಕ್ ಬ್ರೇಕ್ ಅನ್ನೋ ತರದ ಸಿಚುವೇಶನ್ ಅದು ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಸರ್ ನಾವು ಭಾರತ ದೇಶದವರು ಆಮೇಲೆ ನಾವು ಕನ್ನಡಿಗರು ಕರೆಕ್ಟಾ ಇಡೀ ಭಾರತದಲ್ಲಿ ನಾವು ಚಿತ್ರರಂಗ ಅಂತ ತಗೊಂಡಾಗ ನಮ್ಮ ಕೈಯಲ್ಲಿ ಹಣಕ್ಕಿಂತ ಯಶಸ್ ಜಾಸ್ತಿ ಇರುತ್ತೆ ಓಕೆ ನಾವು ಯಾರ ಜೊತೆಲೂ ಹಣನ ಕಾಂಪಿಟ್ ಮಾಡೋಕ್ಕಾಗಲ್ಲ ಫಿಲ್ಮ್ ಇಂಡಸ್ಟ್ರಿನವರು ಯಾಕಂದರೆ ನಮ್ಮ ಕಣ್ಣು ಸಿ ಎನ್ ಬಿ ಸಿ ಟಿ ವಿ ಏಯ್ಟೀನ್ ಮೇಲೆನೋ ಅಥವಾ ಇ ಟಿ ನೌ ಮೇಲೆನೋ ಹೋಗಲ್ಲ ಸೊ ಹೋದಾಗ ಯು ವಿಲ್ ಕಮ್ ಟು ಸಿ ವಾಟ್ ಆರ್ ಥೌಸಂಡ್ ಕ್ರೋರ್ಸ್ ಟೆನ್ ತೌಸಂಡ್ ಕ್ರೋರ್ಸ್ ಒನ್ ಲ್ಯಾಕ್ ಕ್ರೋರ್ ಅನ್ನುವಂಥದ್ದು ರೈಟ್ ಸರ್ ಸರ್ ಹೀಗಾಗಿ ನಾವೇನು ಅರ್ಥ ಮಾಡ್ಕೊಬೇಕು ಜೀವನದಲ್ಲಿ ಅಂತ ಹೇಳಿದ್ರೆ ನಾವು ಟಾಟಾ ಆಗಕ್ಕಾಗ್ದಿರ ಇರ್ಬೋದು ಅಂಬಾನಿ ಆಗೋಕ್ಕಾಗ್ದಿರ ಇರ್ಬೋದು ಅಥ್ವಾ ಇನ್ಯಾರೂ ಆಗೋಕ್ಕಾಗ್ದಿರ ಇರ್ಬೋದು ಆದರೆ ನಮ್ಮ ನಮ್ಮ ಕುಟುಂಬದೊಳಗೆ ನಮ್ಮ ನಮ್ಮ ಮನೆಯೊಳಗೆ ನಮ್ಮ ನಮ್ಮ ಸ್ನೇಹಿತರ ಮಧ್ಯೆ ಆದರೂ ನಾವೊಂದು ವ್ಯಕ್ತಿತ್ವನ ಉಳಿಸ್ಕೊಂಡೆ ಏ ಪರವಾಗಿಲ್ಲ ಇವನು ಸೌಂಡ್ ಆಗಿದೆ ಅನ್ಕೋಣೋ ಅನ್ನುವಂಥ ಒಂದು ಹೆಸರು ತಗೊಂಡ್ರೆ ಸಾಕು ಓಕೆ ಏನಂತೀರಾ ನೀವು ಅಷ್ಟಕ್ಕೆ ನಾವು ಬಳೋದು ಇಷ್ಟು ಜೊತೆಲಿ ನೀವು ಹೋಗ್ತಾ 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 ಅರೌಂಡ್ ನಲ್ವತ್ತೇಳು ಐವತ್ತಕ್ಕೆ ಬಂದ್ಬಿಟ್ಟಿರ್ತೀರಾ ಐವತ್ತು ಬಂದ ಮೇಲೆ ಇನ್ನು ಇಳಿಮುಖ ಆರೋಗ್ಯ ಕೆಡೊಯ್ತಿದೆ ನಾವಾಗೋ ಒಂದು ಹೆಲ್ತ್ 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 ಪ್ಲಾನ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಮಾಡಿ ಓಕೆ ವಿಚ್ ವುಡ್ ಬಿ ಗುಡ್ ಸ್ಟಾರ್ ಚೆನ್ನಾಗಿರತ್ತಾ ನ್ಯೂ ಇಂಡಿಯಾ ಅಶೂರೆನ್ಸ್ ಚೆನ್ನಾಗಿರುತ್ತಾ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಚೆನ್ನಾಗಿರತ್ತ ಹೆಲ್ತ್ ಪ್ಲಾನಿಂಗ್ ಮಾಡ್ಕೊಳ್ಳಿ ಆಮೇಲೆ ಹತ್ತು ಕಡೆ ಲ್ಯಾಬ್ಗೆ ಹೋದಾಗ ಹತ್ತು ಕಡೆ ಏನಪ್ಪಾ ಎಷ್ಟು ಕಮ್ಮಿಯಾಗಿ ಮಾಡಿಸ್ತೀಯಪ್ಪ ನನಗೆ ನಾನು ಮೊದಲೇ ಆಡಬೇಕು ಅಮ್ಮ ಕಾಸಿಲ ಕಣಪ್ಪ ತುಂಬಾ ಕಷ್ಟದಲ್ಲಿ ಬಂದಿದ್ದೀನಿ ಎಲ್ಲಿ ಸಿಗತ್ತೆ ಅಂತೇಳಿ ಗವರ್ಮೆಂಟ್ ಹಾಸ್ಪಿಟಲ್ ನ ಕೇವಲ ಮಾಡಬೇಡಿ ಗವರ್ಮೆಂಟ್ ನ ಯಾರು ಕೇವಲ ಮಾಡಬೇಡಿ ಓಕೆ ಅದನ್ನ ಮತ್ತೆ ಹೇಳ್ತೀನಿ ಎನಿ ಗೌರ್ಮೆಂಟ್ ದಟ್ ವಿಚ್ ಕಮ್ಸ್ ವಿ ಹ್ಯಾವ್ ರೈಟ್ಸ್ ಟು ಪಾಯಿಂಟ್ಔಟ್ ಆಮೇಲೆ ಹಾಗೆ ನಾ ಎರಡು ಬೇರೆ ತಗೊಂಡು ನಮ್ಮನ್ನು ಪಾಯಿಂಟ್ ಮಾಡ್ಕೊಳೋಣ ನಾವೇನು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಓಕೆ ನಿಂತ್ಕೋಬೇಕು ಹಾಗಂದ್ರೆ ಸರ್ಕಾರ ಇಲ್ಲ ದಿ ಓನ್ಲಿ ವೇ ಓಕೆ ಸೊ ಅದರ ಜೊತೆಯಲ್ಲಿ ನಾವು ಇಂಟೆಲಿಜೆನ್ಸ್ ಏನಿದೆಯೋ ಅದನ್ನ ಯೂಸ್ ಮಾಡ್ಕೋಬೇಕು ಅಲ್ಲಿಂದ ನಾವು ಅರೆ ನನ್ನ ತಾಯಿರೋ ನಾಲ್ಕು ವರ್ಷ ರೈತರಿಗೋಸ್ಕರ ವಿಧಾನಸೌಧಕ್ಕೆ ಅಲ್ದು ಅಲ್ದು ಬಂದಿದ್ ಲೆಕ್ಕಾಚಾರದಲ್ಲಿ ಅದಕ್ಕೆ ಅರ್ಜಿ ಆಮೇಲೆ ಈ ರಸ್ತೆ ಇದೆಯಲ್ಲ ನೀವು ಈಗೇನು ಟ್ರಾವೆಲ್ ಮಾಡ್ತೀರಲ್ಲ ಒಳ್ಳೆ ಹೇಬೇ ರಸ್ತೆ ನಿಮಗೆ ನಾಲ್ಕುವರೆ ಕೋಟಿ ರೂಪಾಯಿ ಹೆಚ್ ಸಿ ಮಾದೇವಪ್ನವ್ರು ಸಾಂಕ್ಷನ್ ಮಾಡಿದ್ರು ಆ ಪೀರಿಯಡ್ ಅಲ್ಲಿ ಕಾಂಗ್ರೆಸ್ ಪೀರಿಯಡ್ ಅಲ್ಲಿ ಮತ್ತೆ ಅಷ್ಟಿಗೆ ಹೋಗಿದ್ದಕ್ಕೆ ಪಾಪ ನಮ್ಮ ಬೊಮ್ಮಾಯಿ ಅವರು ಮತ್ತೆ ಆರ್ ಅಶೋಕ್ ಅವರು ಪಾಪ ಪ್ರೀತಿಯಿಂದ ಬರ್ತಿ ಬಂದ್ರಮ್ಮ ಹಾಸ್ಪಿಟಲ್ ಕಟ್ಟಿದ್ರ ಎಷ್ಟಪ್ಪ ಮಾಡಿದ್ರ ಈ ತೋಟನ ವೆರಿ ಗುಡ್ ವೆರಿ ಗುಡ್ ಅಂತ ಖುಷಿ ಪಟ್ಟರು ಒಳಗೆ ಬಂದು ನೋಡ್ಬಿಟ್ಟು ಬೊಮ್ಮೆಯವರು ಆಶ್ಚರ್ಯ ಬಿದ್ಬಿಟ್ಟು ಈ ಮಟ್ಟದ ಹಾಸ್ಪಿಟಲ್ ಮಾಡಿದೀರಾ ನೀವು ಅಂತ ಕೇಳಿ ತುಂಬ ಆಶ್ಚರ್ಯ ಮುಕ್ಕಾಲು ಎರಡು ಕೋಟಿ ಟಚ್ ಮಾಡಿಸಿದ ಅಂದ್ರೆ ಎಕರೆ ಜಮೀನು ಮಾಡಬೇಕು ಏನು ಮಾಡಿದೀವಿ ಅಂದರೆ ಕಟ್ಟಡ ಕಟ್ಟಿ ಬಿಟ್ಬಿಡೋದಲ್ಲ ಹ್ಮ್ ಕಟ್ಟಡ ಕಟ್ಟಿ ಆ ಬೆಡ್ಸು ಗೆಡ್ಸು ಮೇಂಟೆನೆನ್ಸ್ ಏನಪ್ಪ ಜಿ ಹೊಡ್ಬೇಕು ಹಂಗ್ ಬಿಟ್ ಬಿಟ್ಬಿಟ್ರೆ ಒಳಗಡೆ ಜಡ ಇಡ್ದು ಬಿಡ್ತದೆ ನಮ್ ಜನ ಕರ್ಕೊಂಡೋಗಿ ಮೇಂಟೆನೆನ್ಸ್ ಮಾಡೋದು ಅಷ್ಟೊತ್ತಿಗೆ ಎಷ್ಟು ಮೋಟರ್ ಆ ಮೋಟ್ರ್ ಸರಿ ನಾನು ಇವತ್ತೂ ನಾವೇ ಸರಿ ಓಕೆ ಇವತ್ಕು ನಾವೇ ಅದಕ್ಕೆ ಅಂತ ನೀವು ಆಸ್ತಿ ಸರ್ ಬಂತಲ್ಲ ಮಾಡ್ಕೋಬೇಕಲ್ವಾ ಮಾಡಿದ್ರಿ ಏನ್ ಮಾರಿದ್ದು ಅಂದ್ರೆ ಒಂದು ಹದಿನಾ ಹದಿನೈದು 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 ಕೋಟಿಗೆ ಮಾರದ್ರಿ ಫಿಫ್ಟೀನ್ ಕ್ರೋರ್ಸ್ ಇಪ್ಪತ್ತು ಕೋಟಿಗೆ ಹೋಗ್ಬೇಕಾಗಿತ್ತು ಪ್ರಾಪರ್ಟಿ ನನ್ನ ತಾಯಿಯವರು ಆರೋಗ್ಯ ಸುಸ್ತಾಗಿತ್ತು ಕಂದ ನಾನು ನಿನಗೆ ಹೇಳಬೇಕು ಮಾಡಬೇಕು ಕಣೋ ನಾನಲ್ವ ಬಂದು ಸೈನ್ ಹಾಕಬೇಕು ಅಂತ ಆ ಸುಸ್ತಲ್ಲೇ ಪಾಪ ನನ್ನ ತಾಯಿಯವರು ಕಾರಲ್ಲೇ ಟ್ರಾವೆಲ್ ಮಾಡಿ ತಿರುಪೂರ್ ಸಬ್ ರಿಜಿಸ್ಟರ್ ಆಫೀಸು ಸ್ವಲ್ಪ ಡಿಲೇ ಆಯಿತು ಬೆಳಗ್ಗೆ ಟೈಮ್ ಅವರು ಬುಕ್ ಮಾಡಿಟ್ಟಿದ್ರು ಸಾಯಂಕಾಲ ಐದು ಗಂಟೆಗೆ ಹತ್ತು ಗಂಟೆಗೆ ಕೂತ್ಕೊಂಡು ಅವ್ರು ನಮಗೋಸ್ಕರ ಸಂಜೆ ಐದುವರೆ ಆರು ಗಂಟೆವರೆಗೂ ಕಾದು ಸೈನ್ ಮಾಡಿದ್ರು ಅಮ್ಮ ನಮ್ಮ ಟೈಮ್ ನೋಡ್ರಿ ಕಾಲು ನನಗೆ ಈ ಈ ಕಾಲಿಂದು ನರ ಹುಂಚೂರು ಕಟ್ಟಾಗ್ಬಿಡ್ತು ದೊಡ್ಡ ವರ್ಷ ಮಾಡುವಾಗ ಅದು ಊದ್ಕೊಂಡ್ಬಿಡ್ತು ನನ್ನ ಕಾಲು ಆ ಸ್ಥಿತಿನಲ್ಲೂ ಹೋಗಿ ನನ್ನ ತಾಯಿಯವರು ಸೈನ್ ಮಾಡಿ ನಿನಗೆಲ್ಲ ಜವಾಬ್ದಾರಿ ವಹಿಸಿದ್ದೀನಪ್ಪ ಯಾರಿಗೆ ಏನ್ ಮಾಡಬೇಕು ಹಾ ಪಾತ್ರವರಿತು ದಾನ ಮಾಡು ನಂದು ನನ್ನವರು ನನ್ನವರು ಬಿಟ್ಬಿಡು ನಮ್ಮವರು ಅಂತ ಬರಲಿ ನಿನಗೆ ನಮ್ಮವ್ರು ಬರಬೇಕು ನೀನ್ ಎಷ್ಟಲ್ಲಿ ಬದುಕಿ ಬಿಡ್ತೀಯಾ ಎಷ್ಟು ಮಾತ್ರೆ ನುಂಗ್ತೀಯಾ ನೀನು ಅಂತ ಕೇಳಿ ವಯಸ್ ಎಷ್ಟಪ್ಪ ಐವತ್ತಾರು ಹತ್ತು ಮಾತ್ರೆ ನುಗ್ತಿಯಾ ಒಂದು ದಿವಸಕ್ಕೆ ಆಮೇಲೆ ಏನ್ ಮಾಡ್ತೀಯ ಕೊಡ್ಬೇಕು ಕಣೋ ಈಗ ಎಷ್ಟು ಖರ್ಚು ಮಾಡ್ತೀರಿ ಸರ್ ನೀವು ಪ್ರತಿ ತಿಂಗಳು ಇದಕ್ಕೆ ತಿಂಗಳಿಗೆ ನೀವೇ ಈಗ ಯೋಚನೆ ಮಾಡ್ಬೋದು ಇಟ್ ಗೋ ನನಗೆ ನಾಲ್ಕು ಲಕ್ಷ ಆತರ ಹೋಗಿ ಬಿಡುತ್ತೆ ಎಲ್ಲರೂ ಪೇಮೆಂಟ್ ಗೇಮೆಂಟ್ ಎಲ್ಲ ಇದು ನನ್ನ ತಾಯಿಯವರು ಬಹುಶಃ ನೀವು ನಾವೆಲ್ಲ ನಂಬಿಕೆ ಇಟ್ಟಿರ್ತಕ್ಕಂತಹ ನಮ್ಮ ಮನೆ ದೇವರಾದ ಮಂಜುನಾಥ ನಾವು ಒತ್ತೆ ಪಂಜುರುಳಿ ಮತ್ತೆ ಕೊಡಗಜ ಕಲ್ಲುಟ್ಟಿ ಭೂತ ಅದನ್ನು ನಾವು ನಂಬಿರೋರು ಇವರೆಲ್ಲ ನಮ್ಮನ್ನು ಕಾಪಾಡಿದ್ದಾರೆ ಆಂಜನೇಯ ಶ್ರೀರಾಮ ಅವರ ಒಂದು ಸಹೋದರತ್ವ ಅವರ ಒಂದು ಪ್ರೀತಿ ಆ ಭಕ್ತಿ ಅದಕ್ಕೆಲ್ಲ ನಾವು ಸೋತಿದೀವಿ ನಿಜವಾಗ್ಲು ಅಂದ್ರೆ ತಮಿಳ್ನಾಡು ಸೋಲೇವ್ನಳ್ಳಿ ಮೈಲುಹಳ್ಳಿ ಈ ಮೂರ್ ಕಡೆ ಮಾತ್ರ ಅಥವಾ ಬೇರೆ ಕಡೆ ಪ್ರಾಪರ್ಟಿ ಮಾಡಿ ಈಸಂಗಡಲ್ಲೇ ಸಿಪ್ಕಾಟ್ ಅಲ್ಲಿ ಅದೊಂದು ಟೆನ್ ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಈಗ ಅದನ್ನು ನಾನು ರಿಯಲ್ ಎಸ್ಟೇಟ್ ತರ ಕನ್ವರ್ಟ್ ಮಾಡಿ ನೀಟಾಗಿ ಪೂರ್ವಿಕಾ ಗ್ರೂಪ್ ಮತ್ತೆ ಜೂಪಿಟರ್ ಕನ್ಸ್ಟ್ರಕ್ಷನ್ ಕಲ ಅಂತಿದ್ದಾರೆ ಚೆನ್ನೈನಲ್ಲಿ ಅವರು ನನ್ನ ತಾಯಿಗೆ ಯಾರು ಹೇಳ್ತಾರೆ ತಮಿಳ್ನಾಡ್ನಲ್ಲಿ ಒಬ್ಬ ಮಗ ಇದ್ದಾರೆ ಹುಡುಗ್ರೆ ನೋಡಿ ನನ್ನ ತಾಯಿಯವ್ರ ಅವ್ರಿಗೆ ತೌಸಂಡ್ ಸ್ಕ್ವೇರ್ ಫೀಟ್ ಕೊಟ್ಬಿಡಪ್ಪ ಅಂದ್ರೆ ನಿಮ್ಮ ತಾಯಿಯವರ ಸ್ವಂತ ಬೆಳ್ತಂಗಡಿ ಅಲ್ವಾ ಸೊ ಅಲ್ಲೇನಾದ್ರು ಪ್ಲಾನ್ ಮಾಡಿದ್ರ ಅನ್ನೋ ತರ ಒಂದ್ ಆಲೋಚನೆ ಇತ್ತು ಸಣ್ಣದ ಏನೂ ಇಲ್ಲ ರೀ ಏನೋ ಮಾಡ್ಬೇಕು ಅಂತ ಒಂದ್ ಆಸೆ ಇದೆ ನಿಧಾನವಾಗಿ ಹೋಗಿ ನೋಡಿ ತಿಳ್ಕೊಬೇಕು ನನಗೆ ನಂದು ನಿಂದು ಅನ್ನುವಂಥದ್ದಲ್ಲ ರೀ ನಮ್ದು ಅನ್ನುವಂಥ ರೀತಿನಲ್ಲಿ ನಾವೇನ್ ಮಾಡೋಕ್ಕಾಗತ್ತೆ ಓಕೆ ನಮ್ ಯೋಗ್ಯತೆ ಅನುಸಾರ ಓಕೆ ಓಕೆ ಖಂಡಿತ ಲಾಸ್ಟ್ ಎರಡು ಪ್ರಶ್ನೆಗಳು ಸರ್ ಒಂದು ಸಿನಿಮಾದಿಂದ ದುಡ್ಡು ಮಾಡಿದ್ರಾ ನೀವು ಅಂತ ಸಿನಿಮಾದಿಂದ ದುಡ್ಡು ದೊಡ್ಡದಾಗಿ ಮಾಡ್ಲಿಲ್ಲ ಅಂದ್ರು ಸಿನಿಮಾದಿಂದ ನಾವು ಕಳ್ಕೊಳ್ಳಿಲ್ಲ ಓಕೆ ಹೆಮ್ಮೆಗೆ ಹೇಳ್ತೀನಿ ಸಿನಿಮಾದಿಂದ ನಾವು ಕಳ್ಕೊಳ್ಳಿಲ್ಲ ಕಳ್ಕೊಳ್ಳೋ ಅವಶ್ಯಕತೆನೂ ಬರಲ್ಲ ಇವತ್ತು ನಾವು ಪ್ರೊಡ್ಯೂಸರ್ ಅನ್ನದಾತರು ಅಂತ ತಿಳ್ಕೊಂಡು ಎಷ್ಟು ಕೊಟ್ರು ಅಷ್ಟರಲ್ಲೇ ಸಂತೋಷ ಪಟ್ಕೊಂಡು ಹೇಳಿ ಯಾವುದೋ ಒಂದು ಹೋಟ್ಲಿಗೆ ಹೋದ್ವಿ ತುಂಬ ದಿವಸ ಆಗಿತ್ತು ಒಂದು ನಾನ್ ವೆಜ್ ತಿನ್ಬಿಟ್ಟು ಇಲ್ಲೋದ್ರೆ ಹೋದರೆ ಅಮ್ಮ ಹೇಳೋರು ಅಲ್ಲಿ ಹೋದರೆ ಅವನು ಏನು ನಾಲ್ಕು ಪೀಸ್ ಹಾಕ್ತೀನಿ ನಾಲ್ಕು ಪೀಸಿಗೆ ಎಷ್ಟೋ ಒಂದು ಚಾರ್ಜ್ ಮಾಡೋದು ನಾನ್ನೂರೈವತ್ತು ಒಂದು ಏನು ಮಕ್ಕಕ್ಕೆ ಬರ ಈ ಕಡೆದು ಅಲ್ಲ ವ್ಯಾಲ್ಯೂ ಫಾರ್ ಮನಿ ವ್ಯಾಲ್ಯೂ ಫಾರ್ ಮನಿ ಅಲ್ವಾ ಬರ ಈ ಕಡೆ ಅಲ್ಲೆಲ್ಲ ಸೇಮ್ ಹೋಟ್ಲು ಇರೋದು ಹಾಂ ಹೋಗೋ ಅಲ್ಲಿ ಅಲ್ಫಾಮ್ ಕೇಳು ಪ್ಲೇಟ್ ಒಂದು ಮೂವತ್ತು ಎಷ್ಟು ಪೀಸ್ ಬರುತ್ತೆ ಕೇಳು ಹ್ಮ್ ಹತ್ತು ಪೀಸ್ ಒಡಿಬ ನಿಮ್ಮ ಎರಡು ಒಡಿಯ ಒಂದು ನಮ್ಗೆ ಒಂದು ನಂಬ್ಕೊಂಡಿರೋರಿಗೆ ಹೌದು ನಾವು ತಿನ್ನುವಾಗ ಆ ಅಂತ ಅವ್ರು ನೋಡ್ಬೋದಾ ನೋಡ್ಬಾರ್ದಪ್ಪಾಜಿ ಎಲ್ರು ತಿನ್ಬೇಕು ಅಲ್ಲ ನೀವು ದುಡ್ಡು ಕೊಡೋ ದುಡ್ಡಿಗೆ ಜಾಸ್ತಿ ಸಿಗೋ ಕಡೆ ಯಾಕೆ ಹೋಗಬಾರದು ಅಷ್ಟೇ ಪ್ರೊಡ್ಯೂಸರ್ ಒಟ್ಟು ಎಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರಿ ಸರ್ ನಾಲ್ಕೈದು ಸಿನಿಮಾ ಮಾಡಿರ್ತೀವಿ ಇನ್ನೆಲ್ಲ ಕೆಲವು ಕ್ರೋಪ್ ಕೋಪ್ ಸುಮಾರು ಕೋಪ್ ಪ್ರೊಡ್ಯೂಸ್ ಮಾಡಿದ್ರು ಕೈ ಹಿಡಿದ್ವಾ ದುಬಾರಿ ಆದ್ವಾ ನಿಮ್ಗೆ ಹೇಗಾಯ್ತು ಪ್ರೊಡ್ಯೂಸಿಂಗ್ ಕೈ ಹಿಡಿಲಿಲ್ಲ ಅಂದ್ರು ಕೈ ಬಿಡ್ಲಿಲ್ಲ ಓಕೆ ಅಂದ್ರೆ ಲಾಸ್ ಏನ್ ಅಂತ ಹ್ಮ್ ಅದನ್ನೇ ಹೇಳ್ತಾ ಇದ್ದೀನಲ್ಲ ಈಗ ನನ್ಗ್ ಬಂದ್ ವೇಳೆ ಒಂದ್ ಪಿಚ್ಚರ್ ಎಲ್ಲ ಒಂದ್ ಐದ್ ಲಕ್ಷ ಹೋಯ್ತು ಅಂತ ಇಟ್ಕೊಳ್ಳಿ ಸುಮ್ಮನೆ ಕೂತ್ಕೊಂಡಿರ್ತೀವಿ ಏನ್ ಮಾಡ್ಬೇಕು ಅದು ಒಂದ್ ಜಮೀನು ಎಲ್ಲಾ ಮಾಡಿಟ್ಟಿರ್ತೀವ ಇಲ್ಲಿ ಸ್ವಲ್ಪ ಕೊಡೋದು ಇವ್ರ ಏನ್ ಮಾಡ್ತಾರೆ ಒಂದ್ ಎಕರೆ ಮಾರ್ದೆ ಆಯ್ತು ಒಂದೇ ಎಕ್ರೆ ಮಾರುವಂಥ ಕೆಲ್ಸ ನಾವ್ ಅಷ್ಟು ಸಿನಿಮಾದಲ್ಲಿ ಕಡಿಯಲ್ಲ ಓಕೆ

ಯೋಚನೆ ಹೇಳಕ್ಕಾಗಲ್ಲ ಅದು ಅದ್ರ ಇಷ್ಟ ಬಂದಾಗ ಯಾರು ಕರ್ಕೊಂಡು ಲಾಸ್ಟ್ ಯಾವ್ದು ಇಲ್ಲಾಂದ್ರೆ ಮುದುಕಿನ ಪಾತ್ರ ಮಾಡ್ಬಿಡೋದು ಆಸೆ ಇದೆ ವಾಪಸ್ ಸ್ಕ್ರೀನ್ ಮೇಲೆ ಬರ್ಬೇಕು ಆಡ್ಬೋದು ಹೇಳಕ್ಕಾಗಲ್ಲ ಓಕೆ ಪ್ಲಾನ್ ಬಿ ಬಗ್ಗೆ ಸರ್ ಲಾಸ್ಟ್ ಈಗ ಪ್ಲಾನ್ ಎ ನಾನು ಸಿನಿಮಾ ಮಾಡಿದೀನಿ ಇಂಜಿನಿಯರ್ ಇದೀನಿ ಮತ್ತೊಂದು ಮಾಡಿದೀನಿ ಪ್ರೊಫೆಷನ್ ಇದೆ ಪ್ಲಾನ್ ಬಿ ಇದಿಲ್ಲ ಅಂದ್ರೆ ಏನಪ್ಪಾ ಅಂತ ಬಹುಶಃ ನಿಮ್ ಲೈಫಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಇತ್ತು ಇದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಯಾವುದೇ ವ್ಯಕ್ತಿಗೆ ಪ್ಲಾನ್ ಬಿ ಬಗ್ಗೆ ನೀವು ಹೇಳೋದೇನು ಪ್ಲಾನ್ ಬಿ ಬಗ್ಗೆ ಅಂದ್ರೆ ಕಟ್ಟಡದ ಪಟ್ಟಣ ಕೆಲಸಕ್ಕಿಲ್ಲಿ ಬಣಬನ ಹ್ಮ್ ಕೆಲಸವು ಸಿಕ್ಕರೆ ಪುಣ್ಯವಂತನೇ ದೊರಕದೆ ಹೋದರೆ ಅಳುವುದಿಲ್ಲನಾ ಬಂದರೆ ಕಾಡಿನಲ್ಲಿ ಕಾಫಿ ಬೆಳೆಯುವೆ ಸೈ ಎಂದರೆ ಕಣಿವೆಯಲ್ಲಿ ಮೆಣಸು ಬೆಳೆಯುವೆ ನೀ ನಕ್ಕರೆ ಉಕ್ಕೋ ನದಿಗೆ ಕಟ್ಟೆ ಹಾಕುವೆ ಸೈ ಎಂದರೆ ಗುಡ್ಡ ಕಡಿದು ಮಟ್ಟ ಮಾಡುವೆ ಚಿನ್ನ ಕೇಳಬೇಡ್ರೋ ನನ್ನ ಪುರಾಣ ಈ ಸುತ್ತಮುತ್ತ ಮುತ್ತಿನಲ್ಲಿ ನಾನೇ ಜಾಣ ಓಕೆ ಚಿನ್ನ ಕೇಳ್ಬೇಡ್ರೋ ನನ್ನ ಪುರಾಣ ಓಕೆ ಪುರಾಣ್ರ ಇರ್ಬೇಕು ಪ್ಲಾನ್ ಬಿ ಇರ್ಲೇಬೇಕು ಇರ್ಲೇಬೇಕು ಇದಿಲ್ಲ ಅಂದ್ರೆ ಇನ್ನೊಂದು ಹೌದು ಸ್ವಾಭಿಮಾನ ಅಂದ್ರೆ ಅಷ್ಟೇನಪ್ಪಾಜಿ ಹ್ಮ್ ಹ್ಮ್ ವೆರಿ ನೈಸ್ ಸರ್ ಲಾಸ್ಟ್ಲಿ ಜನತೆಗೆ ನೀವ್ ಹೇಳೋದಾದ್ರೆ ಏನ್ ಪಾಠಗಳನ್ನ ಕಲಿಬೇಕು ದುಡಿಯೋ ದುಡ್ಡಲ್ಲಿ ನೀವು ಹೆಂಗೆ ಅಂತ ಹೇಳಿದ್ರಿ ಸಮಾಜಕ್ಕೆ ಕೊಡೋದನ್ನ ನೀವ್ ಮಾಡ್ತಿದೀರಿ ಪಾಪ ಬೇರೆಯರ್ಗೆ ಹೇಳಿಲ್ಲ ನೀವು ಒಂದು ಪರ್ಸೆಂಟ್ ಕೊಡ್ರಿ ಅರ್ಧ ಪರ್ಸೆಂಟ್ ಕೊಡ್ರಿ ಅಂತ ಹೇಳಿಲ್ಲ ಕೊಡೋದಕ್ಕೆ ಶಕ್ತಿ ಉಳಿಸ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದಿದೆಯಲ್ಲ ಓವರ್ ಆಲ್ ಫೈನಲ್ ಮೆಸೇಜ್ ಕೊಡೋದಿಲ್ಲ ಖಂಡಿತ ನಾನು ನಿಮ್ಗೆ ಹೇಳಿದೆ ನೋಡಿ ಚಿಕ್ಕ ಲೆವೆಲ್ ಇಂದಲೂ ಕೂಡ ನಾವು ಇಪ್ಪತ್ತು ಮೂವತ್ತು ನಲ್ವತ್ತಕ್ಕೆ ನಲ್ವತ್ತು ಅಥವಾ ಅಥವಾ ಇಪ್ಪತ್ತಕ್ಕೆ ಇಪ್ಪತ್ತರದು ಆ ಥರ ನೀವು ಕೆಲವು ಸೈಟ್ಗಳು ತೆಗೆದು ಇಡ್ತಾ ಇರಿ ಒಂದು ದಿವಸ ಆದ ನಿಮ್ಗೆ ಎಂತ ಪಿಲ್ಲರ್ಗಳಾಗಿ ನಿಮ್ಮ ಎಂತ ಹೋಗುತ್ತೆ ಅಂದ್ರೆ ಉಳಿದಿದ್ದು ಏನ್ ಮಾಡ್ತೀರಾ ಸ್ವಲ್ಪ ಸ್ವಲ್ಪ ಧರ್ಮ ಮಾಡ್ರಿ ತಿರುಗಿನ್ನೊಂದ್ ಎರಡು ಸೈಡ್ ತೆಗೆದಾಕ್ರಿ ಒಳ್ಳೆ ಸ್ನೇಹಿತರು ಇರ್ಬೇಕು ಏನ್ ಹೇಳ್ಬೇಕು ಇನ್ ನೀಡ್ ಇಸ್ ನನ್ನ ತಾಯಿಯವ್ರು ಹೇಳ್ತಾ ಇದ್ರು ನೋಡೋ ನೀನ್ ಎಲ್ಲಾರ್ಗು ಕರ್ಕೊಂಡು ಟಿಫಿನ್ ಕೊಡಸ್ತೀಯ ಊಟ ಕೊಡಿಸ್ತೀಯ ನಿನ್ ಕರೆದು ಯಾರು ಊಟ ಕೊಡಿಸ್ತಾರೆ ನೋಡು ಅವನೇ ನಿಜವಾದ ಸ್ನೇಹಿತರ ನಿನ್ನ ಹತ್ರ ಕಿತ್ಕೊಂಡು ತಿನ್ನೋ ಸ್ನೇಹಿತನಾಗಲ್ಲ ಕಣಪ್ಪ ಒಂದು ಸ್ನೇಹಿತ ಅನ್ನುವಂಥವನ್ನ ನೀನು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಅವನು ನಿನ್ನನ್ನು ಹುಡ್ಕೊಂಡು ಬರ್ತಾನೆ ಹ್ಞೂ ಓಕೆ ಅದೊಂದು ಮಟ್ಟ ಇರ್ತದೆ ಅದೊಂದು ಲೆವೆಲ್ ಇರುತ್ತೆ ಹಾಗೆ ಪ್ರೀತಿನ ನೀನು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಪ್ರೀತಿ ನೀನು ಹುಡ್ಕೊಂಡು ಬರಬೇಕು ಓಕೆ ಹಾಗೆ ಯಶಸ್ಸನ್ನ ನೀನು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಯಶಸ್ ನಿನ್ನ ಹುಡ್ಕೊಂಡು ಬರಬೇಕು ಓಕೆ ಹುಡ್ಕೊಂಡು ಹೋಗ್ಬೇಕಾಗಿದ್ದು ಯಾರನ್ನ ಓಕೆ ತಾಯಿಯ ನಿಜವಾದ ಪ್ರೀತಿನಾ ಪ್ರೀತಿನ ನಿಜವಾಗ್ಲೂ ದೇವರ ಮೇಲೆ ನಾವು ಭಕ್ತಿ ಇಟ್ಟಿದ್ರೆ ಇನ್ನೊಬ್ಬರಿಗೆ ಮನಸ್ಸು ನೋಯಿಸ್ತೀರಾ ಅವ್ರಿಗೆ ಸಂತೋಷವಾದ್ರೂ ನಾವು ಕೊಡಬೇಕು ಓಕೆ ತೀರಾ ನಮ್ಗೆ ಏನು ಕೊಡಕ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಹಿಂಸೆ ಕೊಡಬಾರದು ಅನೇಕ ವಿಷಯಗಳನ್ನ ತಿಳಿಸ್ಕೊಟ್ರಿ ನಿಮ್ಮ ಜರ್ನಿಯ ಕುರಿತಾದ ಅನೇಕ ವಿಷಯಗಳನ್ನ ಯಾವುದೇ ಮುಚ್ಚುಮರ ಇಲ್ಲದೆ ತಿಳಿಸ್ಕೊಟ್ರಿ ಜನರಿಗೆ ಉಪಯೋಗ ಆಗತ್ತೆ ಅಂತ ನಿಮ್ಮ ಪರ್ಸನಲ್ ಫಿನಾನ್ಸ್ ಲೆಸನ್ ಅನೇಕರಿಗೆ ದಾರಿದೀಪ ಆಗಲಿ ಹೀಗೆ ನೀವು ಇನ್ನಷ್ಟು ಸ್ಟ್ರಾಂಗ್ ಆಗಿ ಮುಂದುವರಿಲಿ ಹತ್ತು ಜನಕ್ಕೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ ತುಂಬಾ ಧನ್ಯವಾದಗಳು ಒಂದು ಒಳ್ಳೆ ಮಾತು ಹೇಳ್ತೀನಿ ಪ್ಲೀಸ್ ಸರ್ ಟೈಮ್ ಇಸ್ ಮನಿ ಸಮಯವೇ ಹಣ ಓಕೆ ಮನಿ ಇಸ್ ಟೈಮ್ ಓಕೆ ಯಾಕಂದ್ರೆ ಈಗ ಹತ್ತು ವಯಸ್ಸಿಂದ ಐದು ವಯಸ್ಸಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಓಕೆ ಜೀವನ ಹೌದು ನೋಡ್ಕೊಳ್ರಿ ಹೌದು ಅಲ್ಲಿಂದ ನೀವು ಎಷ್ಟು ವರ್ಷಗಳ ಕಾಲ ಇವತ್ತು ತುಂಬಾ ನಲವತ್ತೇಳು ನಲವತ್ತೈದರಲ್ಲೆಲ್ಲ ಹಾರ್ಟ್ ಅಟ್ಯಾಕ್ಸ್ ಆಗ್ತದೆ ತೊಂದರೆ ಆಗುತ್ತೆ ಶಾರ್ಟ್ ಟೈಮ್ನಲ್ಲಿ ಹೆವಿ ಕಾಂಪಿಟಿಷನ್ ಇದೆ ಇಷ್ಟು ಆಗಬೇಕು ಆಗಬೇಕು ಇದಾಗಬೇಕು ಅದಾಗಬೇಕು ಇದರ ಮಧ್ಯದಲ್ಲಿ ನೀವು ಹೇಗೆ ನಿಮ್ಮ ಹಣನ ಭದ್ರವಾಗಿ ನೀವು ಇದು ಮಾಡಿಕೊಂಡು ಹಿತಮಿತಿಯಲ್ಲಿ ಖರ್ಚು ಇತಿ ಮಿತಿಯಲ್ಲಿ ಖರ್ಚು ಮಾಡಿಕೊಂಡು ಒಳ್ಳೆ ಸ್ನೇಹಿತರನ್ನ ಆರಿಸ್ಕೊಂಡಿಟ್ಕೊಂಡು ಒಳ್ಳೆ ಒಂದು ನಿಮಗೆ ಏನು ಹೇಳ್ತೀರಾ ಲೀಶರ್ಸು ಎಲ್ಲಿ ನನ್ನ ಸ್ಪೆಂಡ್ ಮಾಡಿದ್ರೆ ಅದು ನಿಮಗೆ ಎಕಾನಮಿನಲ್ಲೇ ಇರಬೇಕು ಹೌದು ಹಾಂ ಮಾಡಬಾರ್ದು ಒಂದು ಬ್ಯೂಟಿಫುಲ್ ಲಾಂಗ್ ಡ್ರೈವ್ ಒಂದು ಎಕನಾಮಿಕ್ ಹೋಟ್ಲು ಇಲ್ಲ ಒಂದು ಒಳ್ಳೆ ಊಟ ಸ್ವಲ್ಪ ಹೊತ್ತು ಒಂದು ರಿಲೀಫು ಝೂಮ್ ಬ್ಯಾಕು ನಮ್ಮಮ್ಮ ಹೆಂಗೇಳೋರ್ ಅಂದ್ರೆ ಹೋಟ್ಲಲ್ಲೆಲ್ಲ ಇಳ್ಕೊಂಡವರು ಆಂಧ್ರ ಪ್ರದೇಶ ಟೂರಿಸ್ಟ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಹೋಟ್ಲ ಕಡೆ ಇಳ್ಕೊಂಡವರು ಸಡನ್ ಏನು ಮಾಡೋರು ಗಾಡಿ ತಿರುಗೋ ಅಂತ ಹೇಳ್ಬಿಡೋರು ಫುಲ್ಲು ಹೊಂಗೆ ಮರಗಳಿರೋದು ಇರೋದು ತಗೊಂಡು ಟಾರ್ಪಾಲ್ ಹಾಸ್ಕೊಂಡು ನಿದ್ದೆ ಹೊಡಿಯೋ ಇಲ್ಲೇ ಊಟ ಮಾಡಿ ಹೊಡಿಯೋ ನನ್ನ ಡ್ರೈವಲ್ಲಿ ಬಾಡಿಗೆನ ಕೊಡಬೇಕು ಓಕೆ ಈಗ ಆ ಪರಿಸ್ಥಿತಿ ಇದೆಯೋ ನಾವು ಕಂಡ್ರಿದ್ದಾರೆ ಓಕೆ ಓಕೆ ಅಂದರೆ ಅವಕಾಶಗಳಿದ್ರೆ ಅದನ್ನು ಬಳಸ್ಕೊಳ್ಳಿ ಮಾಡಿ ಟೈಮ್ ಇಸ್ ಮನಿ ಮನಿ ಇಸ್ ಟೈಮ್ ವೇಸ್ಟ್ ಮಾಡಬಾರ್ದು ಏನಿದೆಯೋ ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಮುಗೀತು ಇನ್ನ ನಾನು ಬದುಕಿದ್ದೇನು ಪ್ರಯೋಜನ ಅನ್ನುವಂತ ಒಂದು ಕೆಟ್ಟ ಡಿಸಿಷನ್ಗೆ ನಾವು ಬರಲೇಬಾರ್ದು ಓಕೆ ಓಕೆ ವೆರಿ ನೈಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಮೋಸ್ಟ್ ಅಮೂಲ್ಯ ಸಮಯಕ್ಕಾಗಿ ತುಂಬಾ ಇಂಪಾರ್ಟೆಂಟ್ ಸಲಹೆಗಳನ್ನು ಕೊಟ್ಟಿದ್ದೀರಿ ಇದು ಡೆಫಿನೆಟ್ಲಿ ನಿಮ್ಮ ಡಿಸಿಷನ್ ಗೆ ಸಹಾಯಕ್ಕೆ ಬರುತ್ತೆ ಅಂತ ನಾವು ಆಶಿಸ್ತೀವಿ ಇಲ್ಲಿ ನಾವು ಡಿಸ್ಕಸ್ ಮಾಡಿರೋದು ಯಾವ್ದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ ಕಣ್ಣು ಮುಚ್ಕೊಂಡು ನೀವು ಇದನ್ನು ಮಾಡಬೇಕು ಅಂತಲ್ಲ ಎಜುಕೇಷನ್ ಪರ್ಪಸ್ ಗೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ ನೀವು ಕನ್ಸಲ್ಟ್ ಮಾಡಿ ನಿಮ್ಮ ಚೌಕಟ್ಟು ನಿಮ್ಮ ಕನಸು ಅದಕ್ಕನುಗುಣವಾಗಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ ಆಲ್ ದ ವೆರಿ ಬೆಸ್ಟ್ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ